ಭಾವನೆಗಳಿಗೆ ಹೊಸ ಚೈತನ್ಯ ತುಂಬುವ ಗಳಿಗೆಯಲ್ಲಿ ನಾವೀಗ ಎದುರುಗೊಳ್ಳುತ್ತಿದ್ದೇವೆ. ನಿನ್ನ ಸಾಧನೆಯ ದೀಪವನ್ನ ನೀನೇ ಹಚ್ಚಬೇಕು ಎಂದು ಹಿರಿಯರು ಹೇಳಿದ ಮಾತು ಈಗ ನೆನಪಾಗುತ್ತದೆ. ವಾಗೀಶ್ವರಿ ಯಕ್ಷಕಲಾವರ್ಧಕ ಸಂಘದ ಶತಮಾನೋತ್ಸವದ ಅಂಗವಾಗಿ ನಾವು ಇದೊಂದು ಅಪೂರ್ವ ಕಾರ್ಯಕ್ರಮ ಸಂಯೋಜನೆಯನ್ನು ಏರ್ಪಡಿಸಿದ್ದೇವೆ. 50 ಭಾನುವಾರ 50 ಸಮ್ಮಾನ ಸಂಸ್ಮರಣೆ ಸರಣಿ ತಾಳಮದ್ದಲೆ ಕಾರ್ಯಕ್ರಮದ ಅಡಿಯಲ್ಲಿ ಸಾಧಕರನ್ನ ಗುರುತಿಸಿ ಗೌರವಿಸುವ ಸಂಕಲ್ಪದಿಂದ ಚಿಕ್ಕದಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಗೆ ಇಂದಿನ ಅಧ್ಯಕ್ಷತೆಯನ್ನು ಲಯನ್ಸ್ ಬಿ ಸತೀಶ್ ರೈ ನಿವೃತ್ತ ಮುಖ್ಯ ಪ್ರಬಂಧಕರು ವಿಜಯ ಬ್ಯಾಂಕ್ ಇವರನ್ನು ನಾನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಸನ್ಮಾನಿತರು ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯ ಇವರು ಯಕ್ಷಗಾನ ವೇಷಧಾರಿ ಹಿಮ್ಮೇಳವಾದಕ ಯಕ್ಷಗುರು ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿ ಲಯನ್ಸ್ ನಾಗರಾಜ್ ಶರ್ಮ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಶ್ರೀ ಮೋಹನ್ ಬಂಗೇರ ಹವ್ಯಾಸಿ ವೇಷಧಾರಿ ಅರ್ಥಧಾರಿ ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಯಕ್ಷಗಾನ ಸಂಸ್ಕೃತಿ ಮಾಸಪತ್ರಿಕೆ ಕಣಿಪುರದ ಪ್ರಧಾನ ಸಂಪಾದಕರು ಎಂ ನಾರಾಯಣ್ ಚಂಬಲ್ತಿಮಾರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಪ್ರಧಾನ ಸಂಚಾಲಕರು ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಅವರಾದ ಶ್ರೀ ನವನೀತ್ ಶೆಟ್ಟಿ ಕದ್ರಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಸಿ ಎಸ್ ಭಂಡಾರಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಕೋಶಾಧಿಕಾರಿಯಾದ ಶಿವಪ್ರಸಾದ್ ಪ್ರಭು ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದು ಸಂಸ್ಮರಣೆ ನಡೆಯಲಿಕ್ಕಿದೆ ಕೀರ್ತಿಶೇಷ ಶ್ರೀ ವಿಶ್ವನಾಥ್ ಶ್ರೀಯಾನ್ ಅದನ್ನು ಮುಂದೆ ನಡೆಸಿಕೊಡಲಿಕ್ಕೆ ಇದ್ದಾರೆ. ಕರೆದು ಬರುವವರು ನಮ್ಮವರು, ಕರೆಯದೇ ಬರುವವರು ಹಿತೈಷಿಗಳು, ಕರೆದರೂ ಕರೆಯದೇ ಇದ್ದರೂ ಸುದ್ದಿ ತಿಳಿದು ಬರುವವರು ಅಭಿಮಾನಿಗಳು ಎಂದಿದ್ದಾರೆ ತಿಳಿದವರು. ಇಂದಿನ ಈ ಸಮಾರಂಭಕ್ಕೆ ಬಂದಿರುವ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ನನ್ನ ಕರ್ತವ್ಯವಾಗಿದೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಲಯನ್ಸ್ ಬಿ ಸತೀಶ್ ರೈ ಅವರು ನಿವೃತ್ತ ಮುಖ್ಯ ಪ್ರಬಂಧಕರು ವಿಜಯ ಬ್ಯಾಂಕ್ ಇವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಪ್ರಭಾಕರ್ ಕಾಮತ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಶೋಕ್ ಸರ್, ಅಶೋಕ್ ಬೋಳೂರ್ ಅವರಲ್ಲಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಇನ್ನೋರು ಅತಿಥಿ ಲಯನ್ಸ್ ನಾಗರಾಜ ಶರ್ಮ ಅವರನ್ನು ಪ್ರಭಾಕರ್ ಕಾಮತ್ರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಂನ ಚಂಬಲ್ತಿಮಾರ್ ಇವರು ಪತ್ರಿಕೋದ್ಯಮದಲ್ಲಿ 25 ವರ್ಷ ನುರಿತರು, ಯಕ್ಷಗಾನ ಸಂಘಟಕರು, ಪತ್ರಕರ್ತರು, ಟಿವಿ ಮಾಧ್ಯಮದಲ್ಲಿ ನುರಿತವರು, ಯಕ್ಷಗಾನದ 3 ತಿಟ್ಟಿನ ವ್ಯಾಪ್ತಿಯಲ್ಲಿ ಓದುಗರನ್ನು ಹೊಂದಿರುವ ಪ್ರಬುದ್ಧ ಪತ್ರಿಕೆಯ ಸಂಪಾದಕ ಎಂ ನಾರಾಯಣ್ ಚಂಬಲ್ತಿಮಾರ್ ಕಣಿಪುರ ಇವರನ್ನು ಕಣಿಪುರ ಪತ್ರಿಕೆ ಇವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಶಿವಾನಂದ ಪೆರ್ಲಗುರಿ ಅವರಲ್ಲಿ ಕೇಳ್ತಾ ಇದ್ದೇನೆ. ಅಲ್ಲದೆ ಇಂದು ವಾಗೀಶ್ವರಿ ಶತಮಾನೋತ್ಸವದ ಕಾರ್ಯಕ್ರಮದ ವರದಿಯನ್ನು ತಮ್ಮ ಕಣಿಪುರ ಪತ್ರಿಕೆಯಲ್ಲಿ ಪ್ರಕಟಿಸಿ ತಮ್ಮ ಯಕ್ಷಗಾನ ತಾಳಮದ್ದಲೆ ನಿರಂತರ ಸಮ್ಮಾನ ಸಂಸ್ಮರಣೆಗೆ ಇನ್ನಷ್ಟು ಮೆರುಗನ್ನು ನೀಡಿದವರು ಚಂಬಲ್ತಿಮಾರ್. ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮ ಚಂದಗಾಣಬೇಕಾದ್ರೆ ವೀಕ್ಷಕರು ಅತಿ ಅಗತ್ಯ, ಅವರನ್ನು ಕೂಡ ನಾನು ಪ್ರೀತಿಯಿಂದ
कार्यक्रम के स्वागत ಮುಂದಿನ ಕಾರ್ಯಕ್ರಮ ಸಂಸ್ಮರಣೆ ಶರಣರ ಗುಣವ ಮರಣದಲ್ಲಿ ನೋಡ ಎಂಬ ಮಾತೊಂದಿದೆ ಮರೆಯಾದ ಮಾಣಿಕ್ಯಗಳು ಶತಮಾನದವರೆಗೆ ತನ್ನ ಇರುಕೆಯನ್ನ ಇರಿಸಿ ಹೋಗುತ್ತಾರೆ ಅದಕ್ಕೆ ಮೂಲ ಕಾರಣ ಅವರು ಬದುಕಿದ ರೀತಿ ಬದುಕಿನ ರೀತಿ ಹುಟ್ಟು ಸಾವುಗಳ ನಡುವಿನ ಕಟ್ಟುಪಾಡಿನ ಜೀವನದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ತಲುಪಿ ಎಲ್ಲರ ಮನ ಮನಸಿನಲ್ಲಿ ಅಮರರಾಗುವುದು ಕೆಲವರಿಂದ ಮಾತ್ರ ಸಾಧ್ಯ ಅಂತಹ ಅಪೂರ್ವ ರತ್ನದ ಬಗ್ಗೆ ಸಂಸ್ಮರಣೆ ನಡೆಯಲಿದೆ ಇಂದು ಸಂಸ್ಮರಣೆ ನಡೆಯಲಿರುವುದು ಕೀರ್ತಿಶೇಷ ಶ್ರೀ ವಿಶ್ವನಾಥ್ ಶ್ರೀಯಾ ಅವರ ಸಂಸ್ಮರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವರು ತತ್ರಿ ನವನೀಶ್ ಧನ್ಯವಾದಗಳು ಶೋಭಾ ಇದ್ದಳವರಿಗೆ ಆತ್ಮೀಯರೆ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ ನಮ್ಮ ಸಂಘದ 100 ವರ್ಷಗಳ ಇತಿಹಾಸದ ದಾಖಲಾತಿ ಎಲ್ಲೆಲ್ಲ ಲಭ್ಯ ಇದೆ ಅದನ್ನು ಸಂಗ್ರಹಿಸಿ ಎನ್ನುವ ಕಿವಿಮಾತನ್ನು ಕಳೆದ ವಾರದ ನಮ್ಮ ಅತಿಥಿ ಕಣಿಪುರ ಯಕ್ಷಪತ್ರಿಕೆಯ ಸಂಪಾದಕರಾದ ಚಂಬಲ್ತಿ ಮಹಾರವರೊಂದು ಸಂದೇಶವನ್ನು ಬಿಟ್ಟರು ಕಣಿಪುರದ ಮುಖಪುಟದಲ್ಲಿ ಅಗ್ರಲೇಖನ ಸಹಿತ ಕಣಿಪುರದ ಈ ತಿಂಗಳ ಪತ್ರಿಕೆಯಲ್ಲಿ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದ ಶತಮಾನದ ಸಾಧನೆಯನ್ನು ದಾಖಲೀಕರಿಸುವಂತಹ ಕೆಲಸವನ್ನು ಚಂದ್ರತಿ ಮಾಡವರು ಮಾಡಿದ್ದಾರೆ ಅವರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಕಣಿಪುರ ಪತ್ರಿಕೆಗಾಗಿ ಮಾಹಿತಿ ಸಂಗ್ರಹಕ್ಕೆ ತೊಡಗಿದಾಗ ಸುಮಾರು ಒಂದು 30 ವರ್ಷಗಳ ಮೊದಲು ಎನ್ ಮಾಧವಾಚಾರ್ಯರು ನನಗೆ ಕೊಟ್ಟಿದ್ದಂತ ಒಂದು ಪುಸ್ತಕ ಬಹಳ ಹುಡುಕಿದಾಗ ನನಗೆ ಸಿಕ್ಕಿತು ಅದರಲ್ಲಿ ಒಂದು ಮಾಹಿತಿ ಇದೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಈ ಸಂಘದ ಚಟುವಟಿಕೆಗಳು ಸ್ವಲ್ಪ ಸಮಯದ ಮಟ್ಟಿಗೆ ಸ್ಥಗಿತವಾಗಿತ್ತು ಈಗ ಕೊರೋನಾ ಬಂದಾಗ ನಾವು ಹೇಗೆ ಕಾರ್ಯಕ್ರಮಗಳೆಲ್ಲ ಸ್ಥಗಿತವಾಗಿತ್ತು ಅದೇ ರೀತಿ ಎರಡನೇ ಮಹಾಯುದ್ಧದ ಸಂದರ್ಭ ಅದು 1939 ತನಕ ಇರಲಿ ಮಹಾಯುದ್ಧ ಮುಗಿದ ನಂತರ ಕೂಡ ಒಂದೆರಡು ವರ್ಷ ನಿಧಾನವಾಗಿ ನಡೆಯುತ್ತಿದ್ದ ಈ ಸಂಘ 47 ರಲ್ಲಿ ಗೋರಿಗುಡ್ಡೆಯಲ್ಲಿ ಪುನರಾರಂಭವಾಯಿತು ಮುಂದೆ ಇಲ್ಲಿ ಅಂಗದ ಸಂದಾನ ಪ್ರಸಂಗದ ಮೂಲಕ ಈ ಯಕ್ಷಗಾನ ಸಂಘಕ್ಕೆ 47 ರಲ್ಲಿ ಚಾಲನೆ ಸಿಕ್ಕಿತು ಎನ್ನುವ ದಾಖಲಾತಿಯನ್ನು ಎನ್ ಮಾಧವಾಚಾರ್ಯ ಅವರ ಸ್ವ ಹಸ್ತಾಕ್ಷರದ ಆ ದಾಖಲಾತಿ ಪುಸ್ತಕ ನಮಗೆ ತಿಳಿಸುತ್ತದೆ ನೋಡಿ ಕಾಕತಾಳೀಯ ಎನ್ನುವ ಹಾಗೆ ಇವತ್ತು ಅಂಗದ ಸಂದಾನ ಪ್ರಸಂಗವೇ ನಡೆಯುತ್ತಾ ಇದೆ ಅಂದು ಕೂಡ ಈ ಸಂಘ ಪುನರಾರಂಭವಾದಾಗ ಅಂಗದ ಸಂದಾನ ಪ್ರಸಂಗ ಇದೇ ಸ್ಥಳದಲ್ಲಿ ತಾಳಮದ್ದಳೆ ರೂಪದಲ್ಲಿ ನಡೆದಿತ್ತು ಊರಿಗುಡ್ಡೆಯ ತಾಳಮದ್ದಳೆಯಲ್ಲಿ ಮಂದಾರ ಕೇಶವ ಭಟ್ರು ಪುಂಡಾರ ಜಗನ್ನಾಥ ಶೆಟ್ಟರು ಮೊದಲಾದಂತಹ ಹಿರಿಯರು ಗೋವಿಂದನವರು ದೇವಪ್ಪನವರು ಇವರೆಲ್ಲ ಆ ಕಾರ್ಯಕ್ರಮದಲ್ಲಿ ಇದ್ದರು ಎನ್ನುವಂತಹ ದಾಖಲಾತಿ ಇದೆ ಈ ಸಂಘದ ಸುದೀರ್ಘವಾದಂತಹ ಯಾನದಲ್ಲಿ 100 ಕಲಾವಿದರು ಇಲ್ಲಿ ಭಾಗವಹಿಸುತ್ತಾರೆ ಅದರಲ್ಲಿ ಯಕ್ಷಗಾನ ಮೇಳದವರು ಕೂಡ ಇದ್ದರು ವೇಷಧಾರಿಗಳಿದ್ದರು ಅಗ್ರಪಂಕ್ತಿಯ ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದರು ವಿಶ್ವನಾಥ್ ಶ್ರೀಯ ಇವರು ನಮ್ಮ ಮಂಗಳೂರು ಪರಿಸರದ ಆ ಕಾಲದ ಹವ್ಯಾಸಿ ವಲಯದ ಪ್ರಸಿದ್ಧ ಕಳಪಾತ್ರದ ನಾವಾಗ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ನಾವೆಲ್ಲ ದೇವಬಲ ರಾಕ್ಷಸಬಲ ಈ ಪಾತ್ರ ಮಾಡುತ್ತಿದ್ದಾಗ ಪ್ರಧಾನ ವೇಷವನ್ನು ನಿರ್ವಹಣೆ ಮಾಡುತ್ತಿದ್ದವರು ವಿಶ್ವನಾಥ್ ಶ್ರೀಯ ಶ್ವೇತಕುಮಾರ ಚರಿತ್ರೆಯ ದುರ್ಜಯ
ಅವರ ದುರ್ಜಯನಿಗೆ ನಾನೊಂದು ಶ್ರೀವೇಶ ಕೂಡ ಮಾಡಿದ್ದೆ, ಶಿವೆ. ಅದೇ ರೀತಿ ಸತ್ಯ ಹರಿಶ್ಚಂದ್ರ ಯಕ್ಷಗಾನ ಬಯಲಾಟ ಉರ್ವದಲ್ಲಿ ನಡೆದಿತ್ತು, ಉರ್ವ ಮಾರಿಗುಡಿಯಲ್ಲಿ. ಸೋಮಪ್ಪ ಸನಿಲ್ ಇಲ್ಲಿಗೆ ಅರ್ಥಧಾರಿಯಾಗಿ ಬರ್ತಿದ್ದವರು, ಅವರ ಹರಿಶ್ಚಂದ್ರ ನಕ್ಷತ್ರಿಕನ ಪಾತ್ರವನ್ನು ಮಾಡಿದ್ದು ವಿಶ್ವನಾಥ್ ಶ್ರೀಯ. ಆ ಪಾತ್ರ ಈಗಲೂ ಕೂಡ ನನಗೆ ನೆನಪಿದೆ. ಅದೇ ರೀತಿ ಯಾವುದೇ ಕಳಪಾತ್ರ ಇದ್ರೆ ಅವರ ಪೀಠಿಕೆಯಲ್ಲಿ ಒಂದು ಡಯಲಾಗ್, ಅದು ಪರ್ಮನೆಂಟ್. ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಮೂರು ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಾನು ನಡೆಸುವಂತಹ ಒಬ್ಬ ಅರಸ, ಇದು ಅವರ ಪೀಠಿಕೆಯಲ್ಲಿ ಅವರು ಹೇಳುತ್ತಿದ್ದ ಮಾತು. ಹೆಣ್ಣು ಬಣ್ಣ ವೇಷವನ್ನು ಕೂಡ ಅವರು ಮಾಡ್ತಾ ಇದ್ರು. ಹಿತಮಿತವಾದಂತಹ ಕುಣಿಕೆ, ಲೆಕ್ಕಾಚಾರದ ಮಾತುಕತೆ, ಗಂಭೀರವಾದಂತಹ ಸ್ವರ. ಅವರ ಸ್ವಲ್ಪ ಹೊಟ್ಟೆ ದೊಡ್ಡದಿತ್ತು, ಅವರಿಗೆ ಸ್ವಲ್ಪ ತೋರ ಇದ್ರು, ಅಗಲ ಮುಖ. ಆದ್ದರಿಂದ ಒಂದು ಪುತ್ತೂರು ನಾರಾಯಣ ಹೆಗಡೆಯ ಒಂದು ಸ್ವರೂಪದ ವೇಷ ವಿಶ್ವನಾಥ್ ಶ್ರೀಯಾನವರದು. ಏಯಾಡಿಯಲ್ಲಿ ಅವರ ಮನೆ ಇತ್ತು. ಅವರೇ ಆಟವನ್ನು ವಹಿಸಿಕೊಂಡು ನಮಗೆಲ್ಲ ಅವಕಾಶವನ್ನು ಅವರು ಕೊಟ್ಟವರು. ಅವರ ಒಡನಾಡಿ ಕಲಾವಿದರು ಶಾಂತಮೂರ್ತಿ ಅವರು, ದೇವೇಂದ್ರ, ಅದು ಪರ್ಮನೆಂಟ್ ದೇವೇಂದ್ರ ಅವರು, ಶಾಂತಮೂರ್ತಿ ಅವರು. ಜಯಾನಂದ ಅಂತ ಪಿ ವಿ ಎಸ್ ಅಲ್ಲಿ ಒಬ್ಬರಿದ್ದರು, ಅವರು ರಂಗನಟ ಕೂಡ ಹೌದು, ಜಯಾನಂದರ ಸ್ತ್ರೀವೇಷ. ಸೋಮಶೇಖರ್ ಅವರು ಭಾಗವತರು. ಇನ್ನೊಬ್ಬರು ಅವರ ಒಡನಾಡಿ ನಾರಾಯಣ ಸುವರ್ಣ ಅಂತ. ಕದ್ರಿಯಲ್ಲಿ ವಿಜಯ್ ಯುವಕ ಸಂಘ ಸುಮಾರು ಮಲ್ಲಿಕಾ ಕಲಾ ವೃಂದದ ಆಶ್ರಯದಲ್ಲಿ 60 ವರ್ಷಗಳ ತನಕ ನಿರಂತರವಾಗಿ ಯಕ್ಷಗಾನ ನಡೆಸಿದಂತಹ ಸಂಘ. ಆ ಸಂಘದಲ್ಲಿ ಪ್ರಧಾನ ವೇಷಧಾರಿಯಾಗಿ ವಿಶ್ವನಾಥ್ ಶ್ರೀಯಾನವರು ಕಾರ್ಯ ವೇಷ ಮಾಡಿದ್ದಾರೆ. ಜಟಾಯು ಮೋಕ್ಷದಲ್ಲಿ ರಾವಣ, ಅವರ ರಾವಣ ನಾರಾಯಣ ಸುವರ್ಣ ಅವರ ಜಟಾಯು. ಹೆಚ್ಚಾಗಿ ವಿಜಯ ಯುವಕ ಸಂಘದ ನಾವು ಬಾಲ್ಯದಲ್ಲಿ ನೋಡಿದ ಆಟ ಅದು. ಅದೇ ಪ್ರಸಂಗ ಮರುಕಳಿಸ್ತಾ ಇತ್ತು. ವಿಶ್ವನಾಥ್ ಶ್ರೀಯಾನವರದು ರಾವಣನ ಪಾತ್ರ. ಅವರು ವೇಷ ಮಾಡುವುದನ್ನು ನಿಲ್ಲಿಸಿದ ಮೇಲೆ ಕೂಡ ಸ್ವಲ್ಪ ಅನಾರೋಗ್ಯ ಇತ್ತು, ನಮ್ಮ ಸಂಘಕ್ಕೆ ಬರ್ತಾ ಇದ್ರು, ಅರ್ಥ ಹೇಳ್ತಾ ಇದ್ರು. ಸುಮಾರು ಒಂದು 5-6 ತಿಂಗಳು ಅವರು ಬರ್ತಿದ್ರು, ಅರ್ಥವನ್ನೇ ರಾಪುಜಿಕ್ಕೆ ಅನುಕೂಲವೇ ಅಂತ ಹೇಳಿ ಸುಮ್ಮನೆ ಕುಳಿತು ಅರ್ಥ ಕೇಳಿ ತಾಳಮದ್ದಲೆ ಕೇಳಿ ಹೋಗ್ತಾ ಇದ್ರು ವಿಶ್ವನಾಥರು. ವಿಶ್ವನಾಥ್ ಶ್ರೀಯಾನವರ ನೆನಪು ನಮಗೆ ಆಗ್ತದೆ. ನಾನು, ನನ್ನ ಮಿತ್ರ ಪಿ ವಿ ಪರಮೇಶ್, ನಾವು ಜೊತೆ ಜೊತೆಯಾಗಿ ವಿಶ್ವನಾಥ್ ಶ್ರೀಯಾನಂತಹ ಕಲಾವಿದರ ಜೊತೆಯಲ್ಲಿ ಬೆಳೆದವರು, ಅವರ ಸಾಹಚರ್ಯವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಆಗಿನ ಕಾಲದ ಯಾವನೇ ಒಬ್ಬ ಹವ್ಯಾಸಿ ಕಲಾವಿದನಿಗೆ ಪೇಮೆಂಟ್ ಹೇಳಿದ್ದಿರಲಿಲ್ಲ, ಬಂಗೇರಿ ಗೊತ್ತು. ಎಲ್ಲಿ ಆಟಕ್ಕೆ ಹೋಗಬೇಕಿದ್ರು ಕೂಡ ಅವರೇ ಕಿಸೆಯಿಂದ ಖರ್ಚು ಮಾಡಿಕೊಂಡು ಹೋಗಿ, ಅಲ್ಲಿ ಆಟಕ್ಕೆ ಕಮ್ಮಿ ಬಿದ್ದರೆ ಅವರೇ ಕಿಸೆಯಿಂದ ಖರ್ಚು ಮಾಡಿ ಅದು ಆಟದ ಹುಚ್ಚು ಅಂತ. ಅಂತಹ ಆ ಯಕ್ಷಗಾನದ ವಿಶೇಷ ಆಸಕ್ತಿಯನ್ನು ಹೊಂದಿದಂತಹ ವಿಶ್ವನಾಥ್ ಶ್ರೀಯ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತು ನಾವು ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವೃಂದಕ ಸಂಘದ ಪದ್ಧತಿಯಂತೆ ಅರ್ಧಮಂಡಲ, ಇವತ್ತು 24ನೇ ಕಾರ್ಯಕ್ರಮ, ಪೂರ್ಣಮಂಡಲ ಅಂದರೆ 48, ಇವತ್ತು 24ನೇ ಕಾರ್ಯಕ್ರಮ ಸರಣಿಯಲ್ಲಿ ಪದಕಣ್ಣಾಯರಿಗೆ ಸನ್ಮಾನ. ಪದಕಣ್ಣಾಯರ ಅಭಿನಂದನೆಯನ್ನು ನಮ್ಮ ಮೇಳದ ಭಾಗವತರು, ನಮ್ಮ ತಂಡದ ಭಾಗವತರು, ಯಕ್ಷಗುರು ಅಶೋಕ್ ಬೋಳೂರು ಅವರು ನಡೆಸ್ತಾರೆ. ಸನ್ಮಾನ ಪೀಠ ಸಿದ್ಧವಾಗಿದೆ, ಪದಕಣ್ಣಾಯರು ಪೀಠವನ್ನು ಅಲಂಕರಿಸಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ವಂದನೆಗಳು, ಹಾಗೂ ಎಲ್ಲ ಕಲಾಭಿಮಾನಿಗಳಿಗೂ, ಕಲಾ ಪ್ರೋತ್ಸಾಹಕರಿಗೂ, ಎಲ್ಲರಿಗೂ ವಂದಿಸುತ್ತ ಮಿತ್ರರಾದಂತಹ ಶ್ರೀಯುತ ಪದಕಣ್ಣಾಯರು, ಸೂರ್ಯನಾರಾಯಣ ಪದಕಣ್ಣಾಯರಿಗೆ ಸನ್ಮಾನ. ಆ ಪ್ರಯುಕ್ತವಾಗಿ ಅವರ ಅಭಿನಂದನಾ ಪತ್ರ ಆರಂಭಿಸಿದೆ. ಶ್ರೀ ಸೂರ್ಯನಾರಾಯಣ ಪದಕಣ್ಣಾಯರೆಂದೇ ಯಕ್ಷಗಾನ ವಲಯದಲ್ಲಿ ಖ್ಯಾತರಾಗಿರುವ ಸುಬ್ರಾಯ ಪದಕಣ್ಣಾಯರು 10/6/1966 ಶ್ರೀಮತಿ ಯಶೋಧಾದೇವಿ ಹಾಗೂ ಶ್ರೀ ವೆಂಕಟರಮಣ ಪದಕಣ್ಣಾಯರ ಸುಪುತ್ರರಾಗಿ ಕಾಸರಗೋಡು ತಾಲೂಕಿನಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೆರ್ವಡಿ ಶಾಲೆ, ಮುಳಿಗದ್ದೆ ಶಾಲೆ ಹಾಗೂ
ಕಲಿಕಾ ಶಾಲೆಗಳಲ್ಲಿ ಮುಗಿಸಿದ ಇವರು ಪದವಿ ಶಿಕ್ಷಣವನ್ನು ಎಸ್ ವಿ ಎಸ್ ಕಾಲೇಜ್ ಮಂಟ್ರಾಳದಲ್ಲಿ ಪೂರೈಸಿ ಮುಂದೆ ಔಷಧೀಯ ವಿಜ್ಞಾನ ವಿಭಾಗದಲ್ಲಿ ಡಿಪ್ಲೊಮಾ, ಯೋಗ ವಿಜ್ಞಾನದಲ್ಲಿ ಡಿಪ್ಲೊಮಾ ಹಾಗೂ ಕಂಪ್ಯೂಟರ್ ವಿಭಾಗದಲ್ಲಿ ಒಂದು ವರ್ಷದ ಡಿಪ್ಲೊಮಾವನ್ನು ಪಡೆದಿರುತ್ತಾರೆ. ಎಳವೆಯಲ್ಲಿಯೇ ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದವರು ಇವರು. 84-85 ಬಂಟ್ವಾಳ ವೆಂಕಟರಮಣ ದೇವಸ್ಥಾನದಲ್ಲಿ ಜರುಗಿದ ವಿದ್ಯಾರ್ಥಿ ತಾಳಮದ್ದಳೆ ಕೂಟದಲ್ಲಿ ದ್ರೋಣನ ಪಾತ್ರವನ್ನು ನಿರ್ವಹಿಸುವ ಮೂಲಕ ಪ್ರಥಮ ಬಾರಿಗೆ ಯಕ್ಷಗಾನ ಕ್ಷೇತ್ರದ ಸನಿಹ ಬಂದ ಇವರು. ಅದೇ ವರ್ಷ ಎಸ್ ವಿ ಎಸ್ ಕಾಲೇಜಿನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆದ ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟುವ ಮೂಲಕ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆಗೈದರು. ಮುಂದೆ ಯಕ್ಷಗಾನವನ್ನು ಶಾಸ್ತ್ರೋಕ್ತವಾಗಿ ಕಲಿಯುವ ಸಲುವಾಗಿ ಯಕ್ಷಗುರು ಕರ್ಕಲ್ ವಿಶ್ವೇಶ್ವರ ಭಟ್ರು ಅವರಲ್ಲಿ ನಾಟ್ಯ ಶಿಕ್ಷಣವನ್ನು ಅವರ ಮನೆಗೆ ಹೋಗಿ ಕಲಿತಿರ್ತಾರೆ. ಮುಂದೆ ಪೆರುವಾಯಿ ಕೃಷ್ಣ ಭಟ್ರು ಇವರಲ್ಲಿ ಪ್ರಾಥಮಿಕ ಚೆಂಡೆ ಮತ್ತೆಳೆಯ ಪಾಠ ಹಾಗೂ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರಲ್ಲಿ ಭಾಗವತಿಕೆಯನ್ನು ಅಭ್ಯಸಿಸುತ್ತಾರೆ. ಆನೆಗುಂಡಿ ಗಣಪತಿ ಭಟ್ ಬಾಯಾರ ಸುಬ್ರಹ್ಮಣ್ಯ ಭಟ್ ಪಡುಕಿದ್ರೆ ಮಾಣಿ ಭಾಗವತರು ಆಕಾಶ ಕಲಾವಿದ ಆಕಾಶವಾಣಿ ಕಲಾವಿದ ಗುರುರಾಜ್ ಶರವು ರಮೇಶ್ ಭಟ್ ಉಡಾಣ ಗೋಪಾಲಕೃಷ್ಣ ಭಟ್ ಅವರಲ್ಲಿದ್ದ ಜ್ಞಾನವನ್ನೆಲ್ಲ ಇವರು ಪಡೆದಿರುತ್ತಾರೆ. ಶ್ರೀ ಸದಾಶಿವ ಯಕ್ಷಗಾನ ಕಲಾಮಂಡಳಿ ಸುರತ್ಕಲ್, ಮಹಾಗಣಪತಿ ದುರ್ಗಾಂಬಾ ಯಕ್ಷಗಾನ ಮಂಡಳಿ ಸುವರ್ಣನಾಡು, ಹವ್ಯಾಸಿ ಬಳಗ ಕದ್ರಿ, ಶ್ರೀ ದುರ್ಗೇಶ್ವರಿ ಯಕ್ಷಗಾನ ಮಂಡಳಿ ಕುಪ್ಪೆಪದವು, ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮೇಳ, ಬಪ್ಪನಾಡು ಮೇಳ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಹಿಮ್ಮೇಳ ವಾದಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2000 ಹಾಗೂ 2001 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ ಇಲ್ಲಿ ಯಕ್ಷಗಾನ ಕೇಂದ್ರವನ್ನು ಸ್ಥಾಪಿಸಿ ಉಚಿತವಾಗಿ ಶಿಕ್ಷಣವನ್ನು ನೀಡಿ ಆ ತಂಡದೊಂದಿಗೆ ಸುಮಾರು 400 ಮಿಕ್ಕಿ ಯಶಸ್ವಿ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಸಂದರ್ಭಕ್ಕನುಗುಣವಾಗಿ ಪರಂಪರೆ ಹಾಗೂ ನವೀನ ಯಕ್ಷ ಶಿಕ್ಷಣವನ್ನು ನೀಡಬಲ್ಲ ಸಮರ್ಥರಾದ ಶ್ರೀ ವರದಾಯಿನಿ ಕೃಪಾಶ್ರಿತ ಯಕ್ಷ ಸಂಪದ ಕುಂಬಳೆ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಬದಿಯಡ್ಕ ಕಾಸರಗೋಡು ಇಲ್ಲಿ ಕಳೆದ 9 ವರ್ಷಗಳಿಂದ ತರಬೇತಿ ನೀಡಿರುತ್ತಾರೆ. ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ, ಬೆಂಗಳೂರು, ಕೇರಳ, ತಮಿಳುನಾಡು ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾಟ್ಯ ಹಾಗೂ ಹಿಮ್ಮೇಳ ತರಬೇತಿಯನ್ನು ನೀಡಿರುತ್ತಾರೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಬಿ ಗ್ರೇಡ್ ಕಲಾವಿದರಾಗಿರುವ ಇವರು 20 ವರ್ಷಗಳಿಂದ ಧ್ವನಿ ಪರೀಕ್ಷೆಗೊಳಪಡಿಸಿದ ತಂಡಗಳಿಂದ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಮೀಪದಲ್ಲಿರುವಂತಹ ಸಾಧಾರಣ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಯಕ್ಷಗಾನ ಪ್ರಪಂಚದೊಳಗೆ 35 ವರ್ಷಗಳ ಗಾಢ ಅನುಭವ ಇರುವ ಇವರನ್ನು ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿರುವಂತೆ ಇವರನ್ನು ಗುರುತಿಸಿ ಸನ್ಮಾನಿಸಿದೆ. ಹಾಗೆ ಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿರುವ ಶ್ರೀ ವಾಗೀಶ್ವರ ಯಕ್ಷಗಾನ ಮಂಡಳಿಯ ಶತಮಾನೋತ್ಸವ ಸಂದರ್ಭದಲ್ಲಿ ಇವರನ್ನು ಸನ್ಮಾನಿಸುವುದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುತ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀತ ಸೂರ್ಯನಾರಾಯಣ ಪದಕಣ್ಣಾರಿಗೆ ಇವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಓದಿದ್ದಕ್ಕಾಗಿ ಇದೊಂದು ನನ್ನ ಭಾಗ್ಯ ಅಂತ ಹೇಳಿ ನಾನು ವಂದಿಸ್ತೇನೆ. ಸನ್ಮಾನ ಪತ್ರ ವಾಚನ ಶಿವಪ್ರಸಾದ್. ಮಾತೆ ಮಹಾಮಾಯಿ ರಕ್ತೇಶ್ವರ ಹಾಗೆ ವಾಗೀಶ್ವರ ಸಂಘದ 24ನೇ ವಾರದ ಕಾರ್ಯಕ್ರಮ. ಈ ವಾರದ ಸನ್ಮಾನಿತರು ಶ್ರೀ ಸೂರ್ಯನಾರಾಯಣ ಪದಕಣ್ಣಯ್ಯವರ ಸನ್ಮಾನ ಪತ್ರವನ್ನು ಓದಲಿಕ್ಕೆ ಹೆಮ್ಮೆ ಪಡ್ತೇನೆ. ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ, ಕುರ್ತೇರಿ ಶ್ರೀ ಮಹಾಮಾಯಿ ದೇವಸ್ಥಾನ ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸಹಯೋಗದಲ್ಲಿ ಶ್ರೀ ವಾಗೀಶ್ವರಿ ಶತಮಾನೋತ್ಸವ 1922 ಕೀರ್ತಿಶೇಷ ಅರ್ಕುಳ ಸುಬ್ರಾಯ ಆಚಾರ್ಯ ಅವರಿಂದ ಉದ್ಘಾಟಿಸಲ್ಪಟ್ಟು ದಿವಂಗತ ಎನ್ ಮಾಧವಾಚಾರ್ಯ ಅವರ ಅಧ್ಯಕ್ಷತೆಯನ್ನು ಮುನ್ನಡೆದ ನಮ್ಮ ಯಕ್ಷಗಾನ ತಾಳಮದ್ದಳೆ ಸಂಘದ ಶತಮಾನೋತ್ಸವದ ಪ್ರಯುಕ್ತ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಹಿಮ್ಮೇಳ ವಾದಕ, ವೇಷಧಾರಿ, ಯಕ್ಷಗುರು, ಛಾಂದಸ ಅಧ್ಯಯನ ನಿರತ ಶ್ರೀ ಸೂರ್ಯನಾರಾಯಣ ಪದಕಣ್ಣಯ್ಯ ಇವರಿಗೆ ಪ್ರೀತಿ ಗೌರವ ಅಭಿಮಾನಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಶ್ರೀ ವಾಗೀಶ್ವರಿ ತಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸಲೆಂದು ಹಾರೈಸುತ್ತೇವೆ. ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಗೌರವಾಧ್ಯಕ್ಷರು, ಶ್ರೀನಾಥ್ ಪ್ರಭು ಕದ್ರಿ ಅಧ್ಯಕ್ಷರು, ನಾಗೇಶ್ ಪ್ರಭು ಕಾರ್ಯದರ್ಶರು, ಸಿ ಎಸ್ ಭಂಡಾರಿ ಅಧ್ಯಕ್ಷರು, ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ, ಕದ್ರಿ ನವನೀತ ಶೆಟ್ಟಿ ಪ್ರಧಾನ ಸಂಚಾಲಕರು, ಶಿವಪ್ರಸಾದ್ ಪ್ರಭು ಕೋಶಾಧಿಕಾರಿ, ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ ಶತಮಾನೋತ್ಸವ ಸಮಿತಿ ಹಾಗೂ ಸರ್ವ ಸದಸ್ಯರು, ದಿನಾಂಕ 21-8-2022, ಸ್ಥಳ ಶ್ರೀ ಮಹಾಮಾಯ ದೇವಸ್ಥಾನ. ಧನ್ಯವಾದ.
ಲಯನ್ ಬಿ ಸತೀಶ್ ರೈ ಅವರು ಲಯನ್ಸ್ ಕ್ಲಬ್ ಮಂಗಳೂರು ಇದರ ಮಾಜಿ ಅಧ್ಯಕ್ಷರು ಯಕ್ಷಗಾನ ಪ್ರಿಯರು ದಿನಾಲು ಯಕ್ಷಗಾನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತೆ ಮಲಗುವವರು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರಿನಲ್ಲಿ ಕೂಡ ಯಕ್ಷಗಾನ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಅದೇ ರೀತಿ ಲಯನ್ ನಾಗರಾಜ್ ಶರ್ಮಾ ಅವರು ಕೂಡ ಯಕ್ಷಗಾನ ಪ್ರಿಯರು ಹವ್ಯಾಸಿ ವೇಷಧಾರಿ ಚಂಬಲ್ತಿಮಾರವರು ಫಲವಸ್ತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಸಿ ಎಸ್ ಭಂಡಾರಿಯವರು ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಮೋಹನ್ ಕರ್ಕೇರವರು ಬಂಗೇರವರು ಸ್ಮರಣಿಕೆ ನೀಡುತ್ತಾರೆ ಧನ್ಯವಾದಗಳು ಪದಕಣ್ಣಾಯರು ನಮ್ಮ ಸಂಘದ ಕಾಯಂ ಮತ್ಲೆಗಾರರು ಕೂಡ ಆಗಿದ್ದವರು ಸುಮಾರು 30-35 ವರ್ಷಗಳ ಒಡನಾಟ ನನಗೂ ಅವರ ಜೊತೆಯಲ್ಲಿ ಇದೆ ಆದರೆ ಅವರು ಮಾತನಾಡುತ್ತಿದ್ದದ್ದು ಬಹಳ ಕಮ್ಮಿ ಒಟ್ಟು ನಾವು ಬಹುಶಃ 30-35 ವರ್ಷದಲ್ಲಿ ದಾನೆ ಎಂಚ ನಮಸ್ಕಾರ ಇದನ್ನು ಹೊರತುಪಡಿಸಿದರೆ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶವೇ ಇರಲಿಲ್ಲ ಯಾಕೆಂದರೆ ಅವರು ಹಿಮ್ಮೇಳದಲ್ಲಿದ್ದವರು ಹಿಮ್ಮೇಳದವರ ಜೊತೆ ಮಾತಾಡಲಿಕ್ಕೆ ಭಾಗವತರ ಹತ್ರ ಆದರೂ ನಾವು ಮಾತಾಡ್ತೇವೆ ಮತ್ತೆಯವರ ಹತ್ರ ಚಂಡೆಯವರ ಹತ್ರ ಮಾತಾಡುವ ಕ್ರಮೇ ಬರುವುದಿಲ್ಲ ಆದ್ದರಿಂದ ಪದಕಣ್ಣಾಯರ ಸ್ವರ ಅದು ಈ ಮಹಾಮಾಯಿಯ ಪರಿಸರದಲ್ಲಿ ನಾವು ಕೇಳಿದವರಲ್ಲ ಅವರ ಭಾಗವತರಾಗಿ ಯಕ್ಷಗುರುಗಳಾಗಿ ವೇಷಧಾರಿಯಾಗಿ ನೂರಾರು ಶಿಷ್ಯರನ್ನು ಅವರು ತಯಾರಿಸಿದ್ರು ಕೂಡ ನಮ್ಮ ವಾಗೀಶ್ವರಿಯ ವಲಯಕ್ಕೆ ಅವರು ಹಿಮ್ಮೇಳ ಕಲಾವಿದರಾಗಿಯೇ ಚಿರಪರಿಚಿತರು ಇಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಎರಡು ಮಾತು ಶ್ರೀ ಗುರುಗಣಾಧಿಪತೆ ಈ ವಾಗೀಶ್ವರಿ ಯಕ್ಷಗಾನ ಕಲಾ ವೃತ್ತಕ ಸಂಘ ಎಂಬ ಈ ಸಂಸ್ಥೆ ಸಾಮಾನ್ಯವಾಗಿ 25-30 ವರ್ಷದ ವರೆಗಿನ ಒಡನಾಟ ನಡೆದಿದೆ ಕಲಾ ವರ್ತಕ ಸಂಘ ಎಂಬುದು ಸಂದರ್ಭದಲ್ಲಿ ಈಗ 100ನೇ ವರ್ಷ ಇದು ನಡೀತಾ ಉಂಟು ಅಂತ ಹೇಳುವುದರಿಂದ ಕಲಾ ವರ್ತಕ ಸಂಘ ಎಂಬುದು ಸಾರ್ಥಕ ನಾಮ ಆಗ್ತದೆ ಕಲೆಯನ್ನು ಕಲಾ ವಿದಗ್ಧತೆ ಅಂತೇಳಿ ಕಲೆಯನ್ನು ಅರಿತರೆ ಸಾಕಾಗಲಿಲ್ಲ ಕಮಲಾಯತೆ ಇತಿ ಕಲಾ ಅಂತ ಹೇಳ್ತಾರೆ ಯಕ್ಷಗಾನ ಎಂಬಂಥ ಕಲೆ ಹುಟ್ಟಿಕೊಂಡಂತೆ ದೈವಿಕಾರಾಧನೆಯ ಮೂಲ ಧ್ಯೇಯ ಉದ್ದೇಶಗಳಿಂದ ಕೆಳದೆ ಚೆನ್ನಮ್ಮನ ಕಾಲದಿಂದ ಎಕ್ಕಲ ಗಾಯನ ಎನ್ನುವಂಥ ರೂಪ ಪಡೆದು ಅಲ್ಲಿಂದ ನಾನಾ ಹಂತಗಳಲ್ಲಿ ವಿವಿಧ ಮಜಲುಗಳನ್ನು ದಾಟುತ್ತಾ ಈಗ ನೀವು ಕಾಣುವಂಥ ಯಕ್ಷಗಾನ ಇದೆ ಅದರ ಮೂಲ ರೂಪ ಅದೇ ಕೇವಲ ಒಂದೇ ವ್ಯಕ್ತಿ ಮಾಡುವಂಥ ಎಕ್ಕಲ ಗಾಯನ ಅಂತ ಹೇಳ್ತಿದ್ದಾರೆ ಆಗ ಸಂಪೂರ್ಣವಾಗಿ ದೈವಿಕವಾದಂಥ ಆರಾಧನೆಯ ಮೂಲ ಉದ್ದೇಶವಾಗಿದ್ದಂಥ ಕಲೆ ಈಗ ಅದರ ಸ್ವರೂಪಗಳು ಚಿತ್ರಣಗಳು ವ್ಯವಸ್ಥೆಗಳೆಲ್ಲ ಬದಲಾಗಿರ್ಬೋದು ಆದರೆ ಅಂಥ ದೈವತ್ವದ ಕಡೆಗೆ ಮನುಷ್ಯ ಕೊಂಡೊಯ್ಯುವಂಥ ಯಾವ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸುವಂಥ ಕಲೆ ಅದು ಕಮಲಾಯತೆ ಇತಿ ಕಲಾ ಅಂತ ಹೇಳ್ತಾರೆ ಅಂಥ ಕಲೆಯನ್ನು ಹತ್ತು ಹಲವು ಸಂಸ್ಥೆಗಳು ತುಂಬ ಕಷ್ಟಪಟ್ಟು ಅದನ್ನು ನಡೆಸಿ ಬಂದಿದ್ದಾರೆ ಹಿಂದಿನವರು ತಲೆಹೊರೆಯನ್ನು ಹೊತ್ತು ಇಷ್ಟೆಷ್ಟೋ ಮೈಲುಗಟ್ಟಲೆ ನಡೆದು ಅವರು ಉಳಿಸಿದಂಥ ಕಲೆಯನ್ನು ಅದೇ ರೀತಿಯಾಗಿ ಕೊಂಡೋಗಬೇಕಾದಂಥದ್ದು ಮುಂದಿನ ಪೀಳಿಗೆಯವರ ಕರ್ತವ್ಯ ನಾವೆಲ್ಲ ಇಲ್ಲಿಗೆ ಬರುವಂಥವರು ಹಾಗೆ ಪರಿಸರದಲ್ಲಿರುವಂಥ ಸಂಸ್ಥೆಗಳಿಗೆ ಹೀಗೆ ಹೋಗ್ತಾ ಇದ್ದವರು ಎಷ್ಟೋ ಜನ ಇಲ್ಲಿ ಬಂದು ಪಡೆದರು ಬಾರಿಸಿದರು ಹೇಳಿದರು ಪತ್ತೆ ಹೇಳಿದರು ಹೋಗಿ ಅವರು ಸಣ್ಣ ಮಟ್ಟಿಗೆ ಆದರೂ ಏನಾದರೂ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಆದರೆ ಅವರು ಬರುವುದು ಯಾಕೆ ಅಂದರೆ ತಾಯಿಯ ಸೇವೆ ದೇವರ ಸೇವೆ ಅಂತ ಎಲ್ಲದಕ್ಕೂ ಮೂಲ ಸೂಚ್ಯವಾಗಿರುವಂಥದ್ದು ದೇವರ ಸೇವೆ ಆದ್ದರಿಂದ ಈ ಸಂಸ್ಥೆ ಇಷ್ಟು ಸಮಯ ನಡೆದಿದೆ ಅಂತಾದರೆ ಇದು ದೈವಿಕವಾದಂಥ ಅನುಗ್ರಹದಿಂದ ಹೊರತು ಕೇವಲ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಇದೆ ನಾನು ಆ ರೀತಿಯಲ್ಲಿ ಯೋಚಿಸ್ತಾ ಇದ್ದೇನೆ ಅಂಥದ್ದೇ ಪ್ರಯತ್ನವನ್ನು ನಾನು ಕೂಡ ನಮ್ಮಷ್ಟು ಮಕ್ಕಳಲ್ಲಿ ಮಾಡ್ತಾ ಇದ್ದೇನೆ ಸಾಮಾನ್ಯ 22 ವರ್ಷದಿಂದ ಸಕ್ರಿಯವಾಗಿ ಸಂಸ್ಥೆಗಳನ್ನು ಕಟ್ಟಿ ಶಾಲಾ ಕಾಲೇಜುಗಳ ಸಂಸ್ಥೆ ಕಟ್ಟಿ ಅವರನ್ನು ಒಮ್ಮೆಗೆ
ಕೋಚಿಂಗ್ ಕೊಟ್ಟು ಬಿಡುವುದಲ್ಲ, ತನಗೆ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಹಲವಾರು ಹಣತೆಗಳನ್ನು ನಾನು ಬೆಳಗಿದ್ದೇನೆ, ಅವರು ಮುಂದುವರಿಯುವಂಥದ್ದು ಅವರವರಿಗೆ ಬಿಟ್ಟದ್ದು ಅಂತ. ನನ್ನ ಹಣತೆಗಳನ್ನು ಬೆರೆಯುವಂಥ ಪ್ರಾರಂಭ ಬಂದದ್ದು ದೇಶದಾರಿಯಾಗುವಂಥ ಆಸೆಯಲ್ಲಿ, ಆದರೆ ಅವಕಾಶವೇ ಸಿಗಲಿಲ್ಲ. ವರ್ಷಕ್ಕೆ ಒಂದು ಅವಕಾಶ, ನಾನು ಈ ಥರ ಹೇಳಿದಾಗ ಎರಡು ಅವಕಾಶ ಸಿಗಬೇಕಾದ್ರೆ ಲಾಟ್ರಿ ಹೊಡೆದಾಗ ನಮಗೆ ಅವಕಾಶ ಕೊಡುವವರಿಲ್ಲ. ಅದು ಆಸೆ ಕಡೆಗಾಗುವಾಗ ನಿರಾಸೆಗೆ ತಿರುಗಿ ಹಿಮ್ಮೇಳದ ಕಡೆಗೆ ಹೋದೆ. ಹಿಮ್ಮೇಳವನ್ನು ಅದನ್ನು ಅಭ್ಯಸಿಸಿದ್ರಿಂದ ನನಗೆ ಯಕ್ಷಗಾನದ ಡೈರೆಕ್ಷನ್ ಹೋಗುವಂಥ ವಿಷಯದಲ್ಲಿ ಸುಲಭ ಆಯಿತು. ನಾನು ಗುರು ಅಂತ ಹೇಳಿಕೊಳ್ಳೋದಿಲ್ಲ, ಆ ಶಬ್ದ ಸ್ವಲ್ಪ ಭಾರ, ಅದರಿಂದ ನನಗೆ ಅದನ್ನು ಹೊತ್ತುಕೊಳ್ಳುವಂಥ ಅಷ್ಟು ತಲೆ ಹೊರಳುಗಟ್ಟಿಲ್ಲ. ಅದರಿಂದ ನಾನು ಕೇವಲ ಕಲಿಸುವ ಅಂತ ನೆಲೆಗಟ್ಟಿನಲ್ಲಿ ಮಾತ್ರ ಮಾತಾಡ್ತಾ ಇದ್ದೇನೆ. ಹಾಗೆ ನಾವು ಮುಂದುವರಿಬೇಕಾದ ಇಂಥ ಸಂಸ್ಥೆಗಳಲ್ಲಿ ನಮಗೆ ಅದಕ್ಕೆ ಅವಕಾಶ ಬೇಕು. ಇಂಥ ಸಂಸ್ಥೆಗಳಲ್ಲಿ ಅವಕಾಶ ಪಡೆದು ತಪ್ಪಿಯ ಸರಿಯಾಗಿ ಮತ್ತೆ ಮುಂದುವರಿತು. ಅದನ್ನು ನಾನು ಬರುವಾಗ ಶಿವಾನಂದರಿ ಗೊತ್ತಿದೆ, ಅದನ್ನು ನಾನು ಅರ್ಥವನ್ನು ಕೇಳ್ತೇನೆ, ಉಳಿದವರು ಬಾರಿಸುವುದನ್ನು ಕೇಳ್ತೇನೆ. ಭವ್ಯ ಸಾಮಾನ್ಯನಿಗಿಂತ ಕಡಿಮೆ ರೇಂಜ್ ಗೊತ್ತಿರುವವರು ಬಾರಿಸುವುದು ನಾನು ಆಸ್ವಾದಿಸ್ತೇನೆ, ಹಿರಿಯರು ಬಾರಿಸುವುದನ್ನು ಆಸ್ವಾದಿಸ್ತೇನೆ. ಏನು ಸಿಗ್ತದೆ ಅಂತ ನಾನು ಹೋಗ್ತಾ ಇದ್ದೇನೆ. ಮೇಳದ ಆಟಗಳಿಗೂ ಅಷ್ಟು ನನಗೇನು ಹೆಗ್ಲಿಕ್ಕೆ ಸಿಗ್ತದೆ ಅಂತ ದೃಷ್ಟಿಯಲ್ಲಿ ನಾನು ಹೋಗುವಂಥ ಅಥವಾ ಕೇಳುವ ಯಾರವಾಗ ಶ್ರೀಯಾದರು ಬಂದು ಕುಳಿತು ಕೇಳಿ ಹೋಗ್ತಿದ್ರು ಅಂತ ಹೇಳಿದರು. ಅದು ಅದಕ್ಕೆ ತಾದಾತ್ಮ್ಯತೆ ಬೇಕು. ಆ ತಾದಾತ್ಮ್ಯತೆಯನ್ನು ಒಂದು ಪಡೆದ್ರೆ ಮಾತ್ರ ಅದು ದೈವಿಕ ಆರಾಧನೆ ಆದಿತ್ಯ ಹೊರತು ಹೇಳಿದರೆ ಕೇವಲ ನಾವು ವ್ಯಕ್ತಿಗತವಾಗಿ ನಮ್ಮನ್ನು ಎಕ್ಸ್ಪೋಸ್ ಮಾಡುವಂಥ ಒಂದು ಕಲೆ ಅಲ್ಲ ಇದು, ಅದಕ್ಕಾಗಿ ಹುಟ್ಟಿಕೊಂಡದ್ದು ಅಲ್ಲ ಈ ಕಲೆ. ಆದ್ದರಿಂದ ನಾನು ಅದಕ್ಕೆ ಸರೆಂಡರ್ ಆಗಿದ್ದೇನೆ. ನಾನು ಅದನ್ನು ಮಕ್ಕಳಿಗೆ ಅದೇ ರೀತಿಯಾಗಿ ಪ್ರಯತ್ನಪಟ್ಟು ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿರಂತರ 22 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಡಿಪ್ಲೊಮಾ ಎಂಬಂಥ ನನ್ನ ಉದ್ಯೋಗವನ್ನು ಬದಿಗೆ ಇಟ್ಟು ಅದರಲ್ಲಿ ಹಾಗೆ ಮಾಡಬೇಕಾದ್ರೆ ಈ ಪ್ರಣತಿ ಬೆಳಗ್ತಾ ಇರಬೇಕು ಅಂತಾದರೆ ಇಂಥ ಯಾವುದಾದ್ರೂ ಸಪೋರ್ಟ್ಗಳು ಸಿಕ್ಕುವಂಥದ್ದು. ಅದನ್ನು ಬಯಸಿದ್ದು ಅಂತ ಅಲ್ಲ, ಆದರೆ ಕಲಾವರ್ತ ರಾಜೇಶ್ವರಿ ಕಲಾವರ್ತನ ಸಂಘದವರು ಇವತ್ತು ಆ ಪ್ರಣತಿಗೆ ಬೇಕಾದಂಥ ಇಂಧನವನ್ನು ಅವರಿಂದ ಆದಷ್ಟು ಸುರಿದಿದ್ದಾರೆ. ಆ ಪ್ರಣತಿಯಿಂದ ಮತ್ತಷ್ಟು ಕೆಲವು ಹಣತೆಗಳು ಬೆಳಗಿ, ಕಲಾ ಚೇತನಗಳು ಬೆಳಗಿ, ಬೇಕಾದಂಥ ನಮಗೂ ಏಜ್ ಆಯಿತು, ಅದಕ್ಕೆ ಬೇಕಾದಂಥ ಯಾವುದೇ ವ್ಯಕ್ತಿ ಈಗವಾದಂಥ ದೇಹ ಮಾಧ್ಯಮ ಕರುಧರ್ಮ ಸಾಧನ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದಂಥ ಶಕ್ತಿಯ, ಅದಕ್ಕೆ ಬೇಕಾದಂಥ ಮಾನಸಿಕವಾದಿ ಸುಖ ದೈವಿಕವಾಗಿ ಅನುಗ್ರಹ ಆದರೆ ಮಾತ್ರ ಆಗ್ತದೆ. ಈ ಸಂಸ್ಥೆ ಮಾಡುವಂಥದ್ದು ಅದನ್ನೇ, ನಾನು ಮಾಡುವಂಥದ್ದನ್ನೇ. ಕಿಂಚಿತ್ ಸಂಭಾವನೆಗೆ ತುಂಬ ದುಡಿಯುತ್ತೇನೆ, ದುಡಿಮೆ ಹೆಚ್ಚು ಮಾತು ಕಡಿಮೆ, ಆದ್ದರಿಂದ ನಾನು ಮಾತನಾಡುತ್ತೇನೆ. ನನ್ನ ಹೆಸರಂಥ ಕಲಾವರ್ತಕ್ಕೆ ರಾಜೇಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದವರಿಗೆ, ಅದರ ಅಧ್ಯಕ್ಷರು, ಈ ಎಷ್ಟು ಅಧ್ಯಕ್ಷರಾಗಿರ್ಬೋದು, ಇನ್ನೆಷ್ಟೋ ಬರ್ಬೋದು, ಅಂತ ಆ ಸ್ಥಾನದಲ್ಲಿರುವಂಥ ಅಧ್ಯಕ್ಷರಾದಿಯಾಗಿ ಅದರ ಸರ್ವ ಪದಾಧಿಕಾರಿಗಳಿಗೆ ಉತ್ತಮವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮಾತನ್ನು ಧನ್ಯವಾದಗಳು. ಕಣಿಪುರ ಮಾಸಪತ್ರಿಕೆಯ ಮುಖಪುಟದಲ್ಲಿ ನಮ್ಮ ವಾಗೀಶ್ವರಿ ಸಂಘ ಒಂದು ಯಕ್ಷಗಾನದ ಕ್ಷೇತ್ರದ ದಾಖಲಾತಿಯನ್ನು ಬಹಳ ಸಮರ್ಥವಾಗಿ ಅರ್ಥಪೂರ್ಣವಾಗಿ ಚಂಬಲ್ತಿ ಮಾರವರು ಮಾಡಿದ್ದಾರೆ. ಆ ಪ್ರತಿಯ ಬಿಡುಗಡೆಯನ್ನು ನಮ್ಮ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳ ಜೊತೆಯಾಗಿ ಮಾಡ್ತಾ ಇದ್ದಾರೆ. ಎರಡು ಮಾತು ಶ್ರೀ ಚಂದ್ರತಿ ಮಾಡುವರಿಂದ. ಆತ್ಮೀಯರೇ, ಶ್ರೀ ಮಹಾತಾಯಿಯೇ ನಮಿಸುತ್ತ
ನವನೀತರು ಮಾತಾಡ್ತಾ ಹೋದಾಗೆ ಮೈಯೆಲ್ಲ ರೋಮಾಂಚನ ಆಗ್ತದೆ ಕಾರಣ ಈ ಮಾಹಿತಿಗಳೆಲ್ಲ ನನಗೆ ಸಿಕ್ಕಿರಲಿಲ್ಲ ಇಷ್ಟಕ್ಕೂ 100 ವರ್ಷ ಆದ ಒಂದು ಸಂಘ ಇದೆ ಅನ್ನುವುದು ನಾನು ಮೊನ್ನೆ ಹೇಳಿದ ಹಾಗೇನೆ ಇದು ಒಟ್ಟು ಭಾರತೀಯ ರಂಗಭೂಮಿಯಲ್ಲಿ ಅತಿ ದೊಡ್ಡ ಚರಿತ್ರೆ ಈ ಸಂಘದ ದೊಡ್ಡ ದಾಖಲಾತಿ ಕೆಲಸಗಳಾಗಬೇಕು ಇದು ಮಂಗಳೂರಿನ ಇಡೀ ಮಂಗಳೂರಿನ ಎಂದಲ್ಲ ಕರಾವಳಿಯ ಯಕ್ಷಗಾನ ಕಲಾ ಚರಿತ್ರೆಗೆ ಕೀರ್ತಿಯ ಕಿರೀಟ ತೊಡಿಸುವಂತಹ ಕೆಲಸ ಕಾರಣ 100 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಬಯಕೆಗಳಿಲ್ಲದೆ ನಿರಂತರ ತಾಳಮದ್ದಳೆ ಯಜ್ಞ ನಡೆದಿದೆಯಲ್ಲ ಆ ನಿರಂತರ ನಡೆದಿದೆಯಲ್ಲ ಅದು ಅತಿ ದೊಡ್ಡ ಸಾಧನೆ ಅದರ ಸಾಧನೆಯನ್ನ ನಾವು ದಾಖಲಾತಿ ಮಾಡಬೇಕಿದ್ರೆ ಅದರ ಪರಂಪರೆಯನ್ನ ಮರುಕಟ್ಟಬೇಕಿದ್ರೆ ಒಂದು ದೊಡ್ಡ ಕ್ಷೇತ್ರ ಕಾರ್ಯ ನಡೆಯಬೇಕು ಆ ದೋಷ ಇಡೀ ಮಂಗಳೂರು ಪರಿಸರದ ಜನರಿಗೆ ಯಕ್ಷಗಾನದ ಹಸಿವನ್ನು ಯಕ್ಷಗಾನದ ಪ್ರೀತಿಯನ್ನು ಯಕ್ಷಗಾನದ ಮೇಲಿನ ಮಮತೆಯನ್ನು ಹುಟ್ಟುಹಾಕಿದ ಸಂಸ್ಥೆ ಇದೆ ಕಾಕತಾಳೀಯವಾಗಿ ಒಂದು ಸಂಚಿಕೆಯಲ್ಲಿ ಇದರ ಬಗ್ಗೆ ಒಂದು ಕವರ್ ಸ್ಟೋರಿ ಮಾಡಿದ್ದೇನೆ ಆ ಕವರ್ ಸ್ಟೋರಿ ಏನಿದೆ ಎಷ್ಟಿದೆ ಅಂತಲ್ಲ ಅದು ಆತುರದಲ್ಲಿ ಮಾಡಿದಂಥ ಒಂದು ಲೇಖನ ಆದರೆ ಗಂಭೀರವಾಗಿ ಇದರ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇದರ ಬಗ್ಗೆ ಕ್ಷೇತ್ರ ಕಾರ್ಯ ನಡೆಸಿ ಒಂದು ಸ್ಮರಣ ಸಂಚಿಕೆಯ ರೂಪದಲ್ಲಿ ತಂದರೆ ಇದು ಭಾರತದ ರಂಗಚರಿತ್ರೆಗೆ ನಾವು ಕೊಡುವ ಅತಿ ದೊಡ್ಡ ಕೊಡುಗೆಯಾಗ್ತದೆ ಆ ಕೆಲಸ ಇಲ್ಲಿಂದಾಗಲಿ ಆ ಮೂಲಕ ಈ ಸಂಸ್ಥೆ ಇತಿಹಾಸದಲ್ಲಿ ದಾಖಲಾಗಲಿ ಮತ್ತು ಅದಕ್ಕೆ ಅರ್ಹವಾದ ಯೋಗ್ಯವಾದ ಅಂಗೀಕಾರಗಳು ಉದಾಹರಣೆಗೆ ಕೇಂದ್ರ ಸರ್ಕಾರ ಕೂಡ ವಿಶೇಷವಾಗಿ ಪರಿಗಣಿಸಿ ಅನುಮೋದಿಸಿ ಸನ್ಮಾನಿಸಬೇಕಾದ ಯೋಗ್ಯತೆ ಉಳ್ಳ ಸಂಸ್ಥೆ ರಾಜ್ಯ ಸರ್ಕಾರ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸಬೇಕಾದ ಸಂಸ್ಥೆ ನಾಡಿನ ಎಲ್ಲ ಸಂಘ ಸಂಸ್ಥೆಗಳು ತನ್ನ ಮಾನ್ಯತೆ ನೀಡಬೇಕಾದ ಸಂಸ್ಥೆ ಅಷ್ಟು ಕೆಲಸಗಳು ಇಲ್ಲಿ ಆಗಿದೆ ಅದನ್ನು ದಾಖಲಿಸುವ ಅದನ್ನು ತೋರಿಸುವ ಕೆಲಸ ಜನರಿಂದಾಗಲಿ ಅದಕ್ಕಾಗಿ ನಾವೆಲ್ಲ ಕೈಗೂಡಿಸೋಣ ಎಂದು ಮಾತ್ರ ಹಾರೈಸುತ್ತಾ ಯಕ್ಷಗಾನ ಮಂಗಳಿಗೆ ವಿರಮಿಸುತ್ತೇನೆ ಧನ್ಯವಾದಗಳು ಚಂಗಲ್ತಿ ಮಹಾರಾಜರಿಗೆ ಅವರ ಅನಿಸಿಕೆ ಶಬ್ದ ರೂಪದಲ್ಲಿ ಪ್ರಕಟವಾಗುತ್ತಿದ್ದಾಗಲೇ ಅಲ್ಲಿ ಗಂಟೆ ಬಾರಿಸಿತು ನಾವು ಶತಮಾನೋತ್ಸವದ ಕಾರ್ಯ ಆರಂಭ ಮಾಡುವಾಗಲೇ ಈ ಬಗ್ಗೆ ಯೋಚನೆ ಮಾಡಿದ್ದೇವೆ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂಘದ ಬಗ್ಗೆ ಒಂದು ದಾಖಲಾತಿ ಕೃತಿ ಬಿಡುಗಡೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಕಣಿಪುರ ಪತ್ರಿಕೆ ನಮಗೆ ಒಂದು ದಾರಿದೀಪವಾಗಿ ಕಂಡಿದೆ ಅದಕ್ಕಾಗಿ ಚಂಬತ್ ಕುಮಾರ್ ಅವರನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ಮುಂದಿನ ಕಾರ್ಯಕ್ರಮ 25ನೇ ಕಾರ್ಯಕ್ರಮ ಮುಂದಿನ ಭಾನುವಾರ 28ನೇ ತಾರೀಕು ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಲಯನ್ ಬಿ ಸತೀಶ್ ರೈಯವರು ನೆರವೇರಿಸ್ತಾರೆ ಇಪ್ಪತ್ತೆಂಟನೇ ತಾರೀಕಿನ ಕಾರ್ಯಕ್ರಮ ಅಂಗದ ಸಂಧಾನ ಪ್ರಸಂಗದಲ್ಲಿರುವ ಉತ್ತರಾರ್ಧದ ಭಾಗ ರಾಮ ರಾವಣರ ಮೊದಲ ಯುದ್ಧ ಇದು ಬಹುಶಃ ಹೆಚ್ಚಾಗಿ ಯಾವುದೇ ಆಟದಲ್ಲೆಲ್ಲ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ ತಾಳಮದ್ದಳೆಯಲ್ಲಿ ಕೂಡ ಈ ಭಾಗ ಬಹಳ ವಿರಳ ಅಂಗದ ಸಂಧಾನದ ಕಥೆ ಇನ್ನು ಸ್ವಲ್ಪ ಇವತ್ತಿನ ನಾವು ಇಲ್ಲಿ ತನಕ ಆಯಿತು ಅಲ್ಲಿಂದ ಸ್ವಲ್ಪ ಮುಂದುವರಿದ ಭಾಗವಾಗಿ ಅದಲ್ಲಿಗೆ ಅಂಗದ ಪ್ರಶಸ್ತರ ಮಾತು ಮುಕ್ತದಲ್ಲಿಗೆ ರಾವಣನ ಉತ್ತರದಲ್ಲಿಗೆ ಆ ಪ್ರಸಂಗ ಮುಕ್ತಾಯ ಆಗ್ತದೆ ಆದರೆ ಅಂಗದ ಸಂಧಾನದ ಉತ್ತರಾರ್ಧದ ಪ್ರಸಂಗ ಅದರಲ್ಲಿ ಮಾಯಾ ರಾಮ ಈ ಪ್ರಕರಣ ಬರ್ತದೆ ಅದು ಮುಂದಿನ ವಾರ 25ನೇ ಕಾರ್ಯಕ್ರಮವಾಗಿ ಮೂಡಿಬರಲಿದೆ ಅಂದಿನ ಅಧ್ಯಕ್ಷತೆಯನ್ನು ಆಚಾರ್ಯ ಮಠದ ಪಂಡಿತ್ ನರಸಿಂಹ ಆಚಾರ್ಯರು ವಹಿಸಿಕೊಳ್ಳಲಿದ್ದಾರೆ ಸನ್ಮಾನಿತರು ಕೆ ಕೃಷ್ಣಶೆಟ್ಟಿ ಗುಡುಮಲ್ಲಿಗೆ ಖ್ಯಾತ ಲೇಖಕರು ಸಂಪಾದಕರು ಪತ್ರಕರ್ತರು ಯಕ್ಷಗಾನ ಅರ್ಥಧಾರಿಗಳು ಸಂಸ್ಮರಣೆ ಕೀರ್ತಿಶೇಷ ಸಾಂತೂರು ಸದಾಶಿವರಾವ್ ಮುಖ್ಯ ಅತಿಥಿಗಳು ಕೆ ಪ್ರಕಾಶ್ ಕಾಮತ್ ಟ್ರಸ್ಟಿ ಶ್ರೀ ಕುರ್ತೇರಿ ಮಹಾಮಾಯಿ ದೇವಸ್ಥಾನ ಅತಿಥಿಗಳು ಶ್ರೀ ಸುಭಾಷ್ ಚಂದ್ರ ಪ್ರಭು ಸುರಭಿ ಎಂಟರ್ಪ್ರೈಸಸ್ ಮಂಗಳೂರು
ಈ ಕಾರ್ಯಕ್ರಮದ ಪ್ರಾಯೋಜಕರು ನಾಗೇಶ್ ಪ್ರಭು ಮತ್ತು ಅವರ ಮನೆಯವರು. ನಾಡಿದ್ದು 28ನೇ ತಾರೀಕಿನ ಕಾರ್ಯಕ್ರಮ. 30ನೇ ತಾರೀಕಿಗೆ ಒಂದು ವಿಶೇಷ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ. ಅಲ್ಲಿ ಹೊರಗೆ ಬ್ಯಾನರ್ ಅನ್ನು ನೀವು ಗಮನಿಸಿರಬಹುದು. ಮಂಗಳೂರಿನ ಶಾರದೋತ್ಸವ, ಶ್ರೀ ವೆಂಕಟರಮಣ ದೇವಸ್ಥಾನ, ಆಚಾರ್ಯ ಮಠ. ಆ ಆಚಾರ್ಯ ಮಠದ ಶಾರದೋತ್ಸವಕ್ಕೆ ಶತಮಾನದ ಸಂಭ್ರಮ. ಆ ಶತಮಾನೋತ್ಸವದ ಸಂದರ್ಭದಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಜೋಡಿಸಿಕೊಂಡಿದ್ದಾರೆ. ಶತಮಾನೋತ್ಸವದ ಸಪ್ತಾಹ ಮಂಗಳೂರು ಪುರಭವನದಲ್ಲಿ ಶಾರದಾ ಮಹೋತ್ಸವ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಒಂದು ದಿವಸದ ಕಾರ್ಯಕ್ರಮ ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದವರಿಗಾಗಿ ಆ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಈ ಎರಡು ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಸಂಸ್ಥೆಗಳು ಮಹಾಮಾಯಿ ದೇವಸ್ಥಾನ ಮತ್ತು ವೆಂಕಟರಮಣ ದೇವಸ್ಥಾನ. ಆಚಾರ್ಯ ಮಠಕ್ಕೆ ಬಹಳ ನಿಕಟವಾದ ಸಂಬಂಧ. ಆ ಶಾರದೋತ್ಸವದ ಮೆರವಣಿಗೆ ಶೋಭಾಯಾತ್ರೆಯಾಗಿ ಶಾರದಾ ಮಾತೆಯ ವಿಗ್ರಹ ವಿಸರ್ಜನೆಯಾಗುವುದು ಮಹಾಮಾಯಿ ಕೆರೆಯಲ್ಲಿ. ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಸುಮಾರು 3.5 ದಶಕಗಳಿಂದ ಆ ಶೋಭಾಯಾತ್ರೆಯ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಯಕ್ಷಗಾನ ಬಯಲಾಟವನ್ನು ಈ ಪರಿಸರದಲ್ಲಿ ನಡೆಸಿಕೊಂಡು ಬಂದಂತಹ ಒಂದು ಸಂಸ್ಥೆ. ಆ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದೆ. ಹೀಗಾಗಿ ನಮ್ಮ ಸಂಘದ ಒಂದು ಕಾರ್ಯಕ್ರಮ ಪುರಭವನದಲ್ಲಿ ಅಂದು ಈ ಸಂಘವನ್ನು ಬಹಳ ಹಚ್ಚಿಕೊಂಡು ಸುಮಾರು 3.5 ದಶಕಗಳಿಂದ ಈ ಸಂಘದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವಂತಹ ಸಂಜಯ್ ಕುಮಾರ್ ರಾವ್ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ನಾಡಿದ್ದು 30ನೇ ತಾರೀಕು ಮಂಗಳೂರು ಪುರಭವನದಲ್ಲಿ. ಕಾರ್ಯಕ್ರಮ ಸಂಜೆ 4 ಗಂಟೆಯಿಂದ 9 ಗಂಟೆ ತನಕ ಇರುತ್ತದೆ. ಶರಸೇತು ಬಂಧನ ಮತ್ತು ತುಳುನಾಡ ಬಲಿಯಂದ್ರೆ ಕನ್ನಡ ಮತ್ತು ತುಳು ಎರಡು ಯಕ್ಷಗಾನ ಪ್ರಸಂಗಗಳು ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶಿಸಲ್ಪಡಲಿದೆ. ಹಿರಿಯ ಕಲಾವಿದರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಹಾಗೂ ನಮ್ಮ ಸಂಘದ ಕಲಾವಿದರು ಅರ್ಥಧಾರಿಗಳಾಗಿ ಪಾಲ್ಗೊಳ್ಳುತ್ತಾರೆ. ಭಾಗವತರಾಗಿ ಪಟ್ಲ ಸತೀಶ್ ಶೆಟ್ಟಿಯವರು 30ನೇ ತಾರೀಕಿನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಮೋಹನ್ ಬಗ್ಗೇರ ಅವರಿಂದ ಎರಡು ಮಾತು. ಸಭೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂದಿರುವಂತಹ ಎಲ್ಲ ಸದಸ್ಯರೇ, ಇಂದಿನ ಸನ್ಮಾನಿತರಾದಂಥ ಶ್ರೀ ಸೂರ್ಯನಾರಾಯಣ ಅವರ ಒಂದು ಸನ್ಮಾನ ನಿಜಕ್ಕೂ ಒಂದು ಅಭೂತಪೂರ್ವ. ಆಲ್ ಇನ್ ಒನ್ ಅಂದರೆ ಎಲ್ಲ ತಿಳಿದಿದೆ ಅವರಿಗೆ. ಅವ್ರಿಗೊಂದು ಕೂಟಕ್ಕೆ ಬಂದರೆ ಸಾಕು, ನಮಗೆ ಧೈರ್ಯ ಬರ್ತದೆ, ಇವತ್ತು ಕೂಟ ಗಣಿತ ಆಗ್ತದೆ ಅಂದರೆ ಅಂಥ ಸ್ಥಿತಿ ಎಲ್ಲ ಕೂಟಗಳಲ್ಲಿ ಏರ್ಪಾಡಾಗಿದೆ. ಈಗ ಅವರು ಭಾಗವತರಿಲ್ಲದಿದ್ದರೆ ಭಾಗವತರು ಹೌದು, ಸೆಂಡೆ ಮೊದಲೆ ಎಲ್ಲದಕ್ಕೂ ತಯಾರಿ ಹಾಗೂ ವೇಷಧಾರಿಯೂ ಕೂಡ. ಅವರು ನಿಜವಾಗಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿ ಆ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ರಂಗ ಪ್ರವೇಶ ಮಾಡುವಂತಹ ಒಂದು ಚೈತನ್ಯವನ್ನು ಅವರು ಕೊಟ್ಟಿದ್ದಾರೆ. ಅವರು ಈ ಸಭೆಯಲ್ಲಿ ಸನ್ಮಾನಿತರಾದದ್ದು ಎಲ್ರಿಗೂ ಸಂತೋಷದ ವಿಚಾರವೇ. ಇಂದಿನ 24ನೇ ವರ್ಷದ 24ನೆಯ ಕೂಟಕ್ಕೆ ನನ್ನನ್ನು ಒಬ್ಬ ಅತಿಥಿಯನ್ನಾಗಿ ಆಹ್ವಾನಿಸಿದ್ದಾರೆ. ನಿಜವಾಗಿ ನಾನು ಅತಿಥಿಯಲ್ಲ, ಈ ಸಭೆಗಾಗಲಿ ಈ ಸಂಘಕ್ಕಾಗಲಿ ಅತಿಥಿಯಲ್ಲ. ನನಗೆ ಯಾವಾಗ ಪುರುಸುತ್ತಾದರೂ ನಾನು ಬಂದು ಇಲ್ಲಿ ಭಾಗವಹಿಸಿದವರು. ನನಗೆ ಈ ಹೊತ್ತಿನಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಆದ್ದರಿಂದ ಸಂತೋಷ ಆಗಿದೆ. ಅಷ್ಟಲ್ಲದೆ ಕೀರ್ತಿಶೇಷರಾದಂತಹ ವಿಶ್ವನಾಥ ಸಾಲೆ ಅಂದರು ನಮ್ಮ ಒಡನಾಡಿಗಳು ಕೂಡ. ನವನೀತ ಹೇಳಿದಾಗೆ ನಮ್ಮ ಸಂಘದ ಆಟಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ಸ್ತ್ರೀ ಬಣ್ಣದ ವೇಷಗಳು ಒಳ್ಳೆ, ಅವರ ಸ್ವರ ಆ ಒಳಗಿಂದ ಬರುವಂತಹ ಸ್ವರ ಶೂರ್ಪನಕ್ಕಿ ಅಂತ ಸ್ವರಗಳ ಸ್ವರ
ಅವರಿಗೆ ಬಹಳ ಒಪ್ಪುತ್ತಿತ್ತು. ದೇವೇಂದ್ರ ಕೂಡ ಮಾಡ್ತಾ ಇದ್ರು, ಬೆಳಗ್ಗಿನ ತನಕ ಏನೂ ಆಯಾಸವಿಲ್ಲದೆ ವೇಷ ಮಾಡ್ತಾ ಇದ್ರು. ಅಂಥವರನ್ನು ಸ್ಮರಣೆ ಮಾಡಿದ್ದು ಈ ಸಭೆಯಲ್ಲಿ ನನಗೆ ಸಂತೋಷ ತಂದಿದೆ. ಇಂದಿನ ಈ 24ನೆಯ ತಾಳಮೊದಲೇ ಒಳ್ಳೆ ರೀತಿಯಿಂದ ನಡೆಯಲಿ, ಹಾಗೂ ಇನ್ನು ಮುಂದೆ ಕೂಡ ಆ ತಾಯಿ ಎಲ್ರಿಗೂ ಚೈತನ್ಯವನ್ನು ಕೊಟ್ಟು ಈ ಸಂಘದ ಏಳಿಗೆಯು ಅನವರತವೂ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾ ನನಗೆ ಅವಕಾಶ ಪಟ್ಟದಕ್ಕೆ ಧನ್ಯವಾದ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಸಿ ಎಸ್ ಭಂಡಾರಿಯವರು ನಾಡಿದ್ದು 30ನೇ ತಾರೀಕಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರೊಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. 27ನೇ ತಾರೀಕಿಗೆ ಭ್ರಾಮರಿ ಯಕ್ಷಮಿತ್ರರು, ಈ ತಂಡದಲ್ಲಿ ಅವರು ಕೂಡ ಇದ್ದಾರೆ, ಭ್ರಾಮರಿ ಯಕ್ಷಮಿತ್ರರು, ಇವರ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ 27ನೇ ತಾರೀಕು ಶನಿವಾರ ಸಂಜೆ 7ರಿಂದ ರಾತ್ರಿ ಪೂರ್ತಿ ಯಕ್ಷಗಾನ ಬಯಲಾಟ, ಜೊತೆಯಲ್ಲಿ ಪೆರೋಡಿ ಹಾಸ್ಯಗಾರರಿಗೆ ನಾರಾಯಣ್ ಭಟ್ರಿಗೆ ಸನ್ಮಾನ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಕೂಡ ಅವರು ಆಹ್ವಾನವನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಅತಿಥಿ ಲಯನ್ ನಾಗರಾಜ್ ಶರ್ಮ ಅವರಿದ್ದರು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಕಲಾಪ್ರೇಮಿಗಳೇ ಹಾಗೂ ಕಲಾವಿದರೇ, ನನಗೆ ಸರ್ಪ್ರೈಸ್ ಆಗಿ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೂ ಒಂದೆರಡು ಮಾತನ್ನು ಆಡಬೇಕಾಗ್ತದೆ. ನಾನೊಬ್ಬ ಹವ್ಯಾಸಿ ಕಲಾವಿದ, ಸಂಜಯ್ ಕುಮಾರ್ ರಾವ್ ಅವರ ಗುರುಗಳಾಗಿದ್ದಾರೆ. ಸ್ವಲ್ಪ ನೃತ್ಯ, ಸ್ವಲ್ಪ ಮಾತುಗಾರಿಕೆ ಎಲ್ಲ ಕಲ್ತಿದ್ದೇನೆ. ನಾನು ಇಲ್ಲಿ ಕೆಲವೊಮ್ಮೆ ಬಂದು ತಾಳಮದ್ದಲೇ ಕೂತ್ಕೊಳ್ತೇನೆ ಕೇಳಲಿಕ್ಕೆ. ಸಣ್ಣದಿಂದಲೂ ಯಕ್ಷಗಾನದ ಬಗ್ಗೆ ತುಂಬ ಗೌರವ ಹಾಗೂ ಪ್ರೀತಿ. ಅಜ್ಜಿ ತಂದೆಯೊಟ್ಟಿಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇರೋದು. ಆಗ ನನಗೆ ಅನಿಸ್ತಾ ಇತ್ತು, ಇಂಥ ಒಳ್ಳೆಯ ಯಕ್ಷಗಾನ ಕಲೆಯನ್ನು ಹೇಗೆ ಮುಂದುಕೊಂಡೋಗ್ತಾ ಇದ್ದಾರೆ. ಈಗ ಅರಿವಾಗ್ತಾ ಇದೆ ಈ ತಂಡಗಳು, ಪರ್ಟಿಕ್ಯುಲರ್ಲಿ ವಾಗೀಶ್ವರಿ ತಂಡದವರು ಎಷ್ಟು ಶ್ರಮ ವಹಿಸಿದ್ದಾರೆ. ನಾನೊಂದು 4-5 ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ತುಂಬ ಮಂದಿಯಿಂದ ಈ ಸಂಘದ ಬಗ್ಗೆ ಕೇಳಿದ್ದೇನೆ. ನಿಜವಾಗ್ಲೂ ಮೆಚ್ಚಬೇಕಾದದ್ದು, 100 ವರ್ಷ ಈ ಸಂಸ್ಥೆ ಬೆಳೆದಿದೆ ಅಂತ ಹೇಳಿದರೆ ಇದರ ಹಿಂದೆ ಎಷ್ಟು ಮಂದಿಯ ಶ್ರಮ ಇದೆ, ಎಷ್ಟು ಮಂದಿಯ ತ್ಯಾಗ ಇದೆ. ಇಂಥ ಸಂಸ್ಥೆಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ, ಎಲ್ಲರ ಪ್ರೋತ್ಸಾಹವು ಇದಕ್ಕೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಲಯನ್ ಡಿ ಸತೀಶ್ ರೈ ಅವರಿಂದ ಅಧ್ಯಕ್ಷೀಯ ಭಾಷಣ. ಎಲ್ಲರಿಗೂ ನಮಸ್ಕಾರ. ವಾಗೇಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇದರ ಸಂಚಾಲಕರಾದ ನವನೀತ್ ಶೆಟ್ಟಿಯವರೇ, ಇವತ್ತಿನ ಮುಖ್ಯ ಅತಿಥಿ ಚಾರ್ಟರ್ಡ್ ಅಕೌಂಟೆಂಟ್ ನಾಗರಾಜ ಶರ್ಮ ಅವರೇ, ಇವತ್ತು ಸನ್ಮಾನಿಸಲ್ಪಟ್ಟ ಶ್ರೀ ಸೂರ್ಯನಾರಾಯಣ ಪದಕಣ್ಣಯ್ಯವರೇ, ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಪ್ರತ್ಯೇಕವಾಗಿ ಕಲಾವಿದರೇ ಮತ್ತು ಕಲಾಭಿಮಾನಿಗಳು, ಯಕ್ಷಗಾನದ ಬಗ್ಗೆ ಹೆಚ್ಚು ಹೇಳುವ ನಾನಲ್ಲ, ನಾನು ಒಬ್ಬ ಕಲಾಭಿಮಾನಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಊರಿನಲ್ಲಿಲ್ಲ, ಹೊರ ಊರಿನಲ್ಲಿ ಕೆಲಸಕ್ಕೆ ಬಾಂಬೆ ಡೆಲ್ಲಿ ಹೀಗೆ ಹಲವಾರು ಊರಿನಲ್ಲಿ ತಿರುಗುತ್ತಾ ಇರುವಾಗಲೂ ಯಕ್ಷಗಾನ ಬಂದರೆ ಒಂದು ನಾವು ಬಿಡ್ತಾ ಇರಲಿಲ್ಲ. ಯಾವುದೇ ಕಷ್ಟ ಎಷ್ಟೇ ಇದ್ದರೂ ಅಲ್ಲಿ ಹೋಗಿ ಅದನ್ನು ನೋಡುವಂಥ ಒಂದು ಹವ್ಯಾಸ. ಈಗಲೂ ಅಷ್ಟೇ, ಸಂದರ್ಭ ಸಿಕ್ಕಿದರೆ ಮಂಗಳಾದೇವಿ ಕದ್ರಿ ಎಲ್ಲಿ ಹೋದರೂ ಒಂದು ಯಕ್ಷಗಾನ ಇದ್ದರೆ ನಾವು ನಮ್ಮ ಕುಟುಂಬ ಸಮೇತವಾಗಿ ನೋಡುವಂಥ ಒಂದು ಅಭಿಮಾನ ಇದೆ. ಹಾಗಾಗಿ ಈ ವಾಗೇಶ್ವರಿ ಯಕ್ಷಗಾನ ಕಲಾ ಸಂಘ 100 ವರ್ಷ ತುಂಬಿತಂದರೆ ಬಹಳ ಒಂದು ದೊಡ್ಡ ಶ್ಲಾಘನೀಯ
ಯಾಕಂದ್ರೆ ನೂರು ವರ್ಷ ಒಂದು ಯಕ್ಷಗಾನ ಕಲಾ ಸಂಘ ನಮಗೆ ಗೊತ್ತು, ಸಣ್ಣದಿರುವಾಗ ಒಂದು ಯಕ್ಷಗಾನ ಕಲಾ ಸಂಘ ಎಷ್ಟು ಕಷ್ಟದಲ್ಲಿ ನಡೆಯುತ್ತೋ ಅನ್ನೋದು ನಮ್ಗೆ ಗೊತ್ತು. ಈಗ ನವನ ಶೆಟ್ಟರು ಹೇಳಿದಾಗೆ ಕಲಾವಿದರು ಎಷ್ಟೋ ದೂರದಿಂದ ನಡೆದುಕೊಂಡು ಬಂದು ನಡೆದುಕೊಂಡು ಆ ಕಾಲದಲ್ಲಿ ವಾಹನಗಳ ಸೌಲಭ್ಯ ಕೂಡ ಇರಲಿಲ್ಲ, ದುಂಬಿ ಮತ್ತೆ ಗ್ಯಾಸ್ ಲೈಟ್ನಲ್ಲಿ ರಂಗಸ್ಥಲದಲ್ಲಿ ಆಗುವಂತಹ ಒಂದು ಇದು ಕೆಲವು ಸಲ ಕಲಾವಿದರು ಬರ್ತಾ ಇರಲಿಲ್ಲ. ಆಗ ಈಗ ಪದಕಣ್ಣರಾಗೆ ಒಬ್ಬರು ಯಾರಾದರೂ ಇದ್ದವರನ್ನು ಎತ್ತಿ ಅಲ್ಲಿ ಕಲಾವಿದರು ಅಲ್ಲಿ ಒಂದು ಸಾಂದರ್ಭಿಕವಾಗಿ ಸಿಗ್ತಾ ಇದ್ರು. ಹಾಗೆ ಪದಕಣ್ಣವರೆಗೂ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತೇವೆ. ನಿಮ್ಮಂತಹ ಕಲಾಭಿಮಾನಿಗಳು ಇದ್ದರೆ ಈ ಕಲೆಗೆ ಕೂಡ ಒಂದು ಕೀರ್ತಿ ಬರ್ತದೆ. ಹಾಗೆ ನೂರು ವರ್ಷ ತುಂಬಿದ ಈ ಕಲಾವರ್ಧಕ ಸಂಘಕ್ಕೆ ನನ್ನ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದು ಇನ್ನೂ ಮುಂದಕ್ಕೆ ಒಳ್ಳೆಯದಾಗಿ ಬರಲಿ. ನಾಳೆದು ಹೇಳಿದ್ರು ಇಲ್ಲಿ ಒಂದು ಟೌನ್ ಹಾಲ್ನಲ್ಲಿ ಟೌನ್ ಹಾಲ್ನಲ್ಲಿ ಇದೆ ಅಂತ ಹೇಳಿದರು. ಹಾಗೆ ಇಂತಹ ಕಲೆಯನ್ನು ಒಂದು ನಮ್ಮ ಕಲೆ ಅಂದರೆ ಇದು ನಮ್ಮ ಕರಾವಳಿಯ ಕಲೆ. ಇದು ಹಿಂದೆ ಕಾಲ ಕರಾವಳಿಯಲ್ಲಿತ್ತು. ಕರಾವಳಿ ಅಂದರೆ ಚಿಕ್ಕಮಗಳೂರು ಶಿವಮೊಗ್ಗ ಹೀಗೆ ನಮ್ಮ ಹತ್ತಿರದ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ಅಂದರೆ ಈಗಿನ ಕಾಸರಗೋಡು ಕೂಡ ಸೇರಿ ಬಂದಿರ್ತದೆ. ಒಂದೆರಡು ಮಾತು ಈ ಯಕ್ಷಗಾನ ಕಲೆ ಉದ್ಭವದ ಬಗ್ಗೆ ಕೂಡ ಅದರ ಮೂಲದ ಬಗ್ಗೆ ಕೂಡ ಹೇಳಲು ಬಯಸುತ್ತೇನೆ. ಕಲಾವಿದರು ಇಲ್ಲಿದ್ದಾರೆ, ತಪ್ಪಿರ್ಬೋದು, ನನ್ನ ಓದಿದ ತಿಳುವಳಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಕ್ಷಗಾನ ಕಲೆ ಅಂದರೆ ಸುಮಾರು 11ನೇ ಶತಮಾನದಿಂದ ಪ್ರಾರಂಭವಾಗಿದೆ ಎಂದು ತಿಳಿದು ಬರುತ್ತದೆ. ಆಗ ಈ ಜಾನಪದವಾಗಿ ರಂಗಸ್ಥಳದಲ್ಲಿ ಮುಖವಾಡ ಹಾಕಿಕೊಂಡು ಇದನ್ನು ಅಭಿನಯಿಸಿ ತೋರಿಸ್ತಾ ಇದ್ದರೆಂದು ಗೊತ್ತಾಗ್ತದೆ. ಆದರೆ ಇದರ ಒಂದು ಸಂಪೂರ್ಣ ಸ್ವರೂಪ ಪಡೆದದ್ದು ನಮ್ಮ ಕಡೆಪುರದ ಇವರ ಊರಿನವರಾದ ಕುಂಬಳೆ ಪಾರ್ಥಿಸುಬ್ಬರಿಂದ ಅಂತ ಕೇಳಿಬರುತ್ತದೆ. ಅವರು ಅಂದರೆ ಕಾಸರಗೋಡು ತಾಲೂಕು ಅಂದರೆ ಅದೊಂದು ಭೂತಾರಾಧನೆಯ ಪ್ರದೇಶ. ಎಲ್ಲ ಥರದ ಭೂತಾರಾಧನೆ, ವೇಷಭೂಷಣ, ನೃತ್ಯ ಅಲ್ಲಿ ಇರ್ತದೆ. ಅದನ್ನು ಅಳವಡಿಸಿಕೊಂಡು ಒಳ್ಳೆ ಮುಖ ಬಣ್ಣ ಹಾಗೆ ವೇಷಭೂಷಣಗಳು ನೃತ್ಯ ಹಾಡುಗಾರಿಕೆಯನ್ನು ಹೊಂದಿಕೊಂಡು ಇದನ್ನೊಂದು ಪೂರ್ಣ ಸ್ವರೂಪದಲ್ಲಿ ತಂದವರು ಪಾರ್ಥಿಸುಬ್ಬರೆಂದು ಕೇಳಿಬರುತ್ತದೆ. ಹಾಗೆ ಇದನ್ನು ನಾನು ಪುಸ್ತಕದಲ್ಲಿ ಓದಿದ್ದೆ. ಒಂದು ಧರ್ಮಸ್ಥಳದಿಂದ ಒಂದು ಗುಂಪು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಹೋಗಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ 18ನೇ ಶತಮಾನದಲ್ಲಿ. ಹಾಗೆ ಕಾಳಿಂಗ ಅರಸರ ಆಳ್ವಿಕೆಯ ಕಾಲದಲ್ಲಿ ಕೂಡ ನರಹರಿ ಅಂತ ಹೇಳುವವರು ಅವರು ಮಂತ್ರಿಗಳಾಗಿದ್ದರು. ಮಂತ್ರಿ ಅವರು ಉಡುಪಿಯಿಂದ ಅಂದರೆ ಮಧ್ವಾಚಾರ್ಯರ ಶಿಷ್ಯರಾಗಿದ್ದರಂತೆ. ಅವರು ಕೂಡ ಕಳಿಂಗರಾಜರ ಆಸ್ಥಾನದಲ್ಲಿ ಇದನ್ನು ಆಡಿ ತೋರಿಸುತ್ತಿದ್ದರು ಎಂದು ಓದಿದ್ದು ನೆನಪಿದೆ ನನಗೆ. ಹಾಗೆ ಈ 18ನೇ ಶತಮಾನದಿಂದ ಇಂದು ಮುಂದುವರೆದು ಬಹಳ ಮುಂದುವರಿದೆ. ದೇಶ ವಿದೇಶಗಳಲ್ಲಿ ಕಲಾವಿದರು ಇದನ್ನು ಬಹಳ ಕಷ್ಟದಲ್ಲಿ ಒಂದು ಇದನ್ನು ಮೇಲಕ್ಕೆ ತಂದು ಈಗ ಪ್ರೋತ್ಸಾಹಿತ ಕೂಡ ಇದಕ್ಕೆ ತುಂಬ ಬೇಕಾಗ್ತದೆ. ಕೆಲವು ಸಂಘ ಸಂಸ್ಥೆಗಳಿಂದ ಪ್ರೋತ್ಸಾಹವನ್ನು ತೆಗೆದುಕೊಂಡು ಇದನ್ನು ನಡೆಸುತ್ತಾ ಬಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಎಲ್ಲ ಈಗ ಯಾವುದೇ ಯಕ್ಷಗಾನ ಸಂಘವನ್ನು ನೋಡಿದರೆ ನಿಮಗೆ ದೇವರ ಹೆಸರಿನಲ್ಲಿ ಇರ್ತದೆ, ದೇವರ ದೇವಸ್ಥಾನದ ಹೆಸರಿನಲ್ಲಿ. ಧರ್ಮಸ್ಥಳ ಸಂಘ, ಈರಾ ಸೋಮನಾಥೇಶ್ವರ, ಇಲ್ಲಿ ಮಂಗಳಾದೇವಿ ಆಗಲಿ, ದುರ್ಗಾ ಪರಮೇಶ್ವರಿ, ಹೀಗೆ ಹಲವಾರು ಅಂದರೆ ಇದರ ಪ್ರೋತ್ಸಾಹ ಮೂಲ ಪ್ರೋತ್ಸಾಹ ಇವರು ಹೇಳಿದಾಗೆ ದೇವಾರಾಧನೆಯಿಂದ ಬಂದು ದೇವಸ್ಥಾನದ ಮೂಲಗಳಿಂದ ಬಂದಿದೆ ಅಂತ ಕಾಣುತ್ತದೆ. ಯಾಕಂದರೆ ಹಾಗೆ ನಡೆದುಕೊಂಡು ಬಂದು ಈಗ ಬಹಳ ಮುಂದುವರಿದೆ. ಇದರದೇ ಒಂದು ವಿಭಾಗ ಈ ಯಕ್ಷಗಾನದ ವಿಭಾಗ ಅಂದರೆ ತಾಳಮದ್ದಳೆ. ತಾಳಮದ್ದಳೆಯಲ್ಲಿ ಇಲ್ಲಿ ವೇಷಗಾರಿಕೆ ಬರುವುದಿಲ್ಲ, ಹಿಮ್ಮೇಳ ಇದೆ, ಭಾಗವತಿಗೆ ಇದೆ, ಇಲ್ಲಿ ಸಂವಾದ ವಾದವೇ ಮುಖ್ಯ. ಈಗ ನಾನು ನವನೀತ್ ಶೆಟ್ಟರಿಗೆ ಹೇಳಿದೆ, ನಾನು ಇದರೊಂದು ಅಭಿಮಾನಿಯಾಗಿ ಈಗ ಒಂದು ಒಳ್ಳೆಯ ಸಂದರ್ಭ ಸಿಗ್ತದೆ ನಮಗೆ, ಮನೆಯಲ್ಲೇ ಕೂತು ಯೂಟ್ಯೂಬ್ನಲ್ಲಿ ಹೋಗಿ ಯಕ್ಷಗಾನವನ್ನು ನೋಡಲಿಕ್ಕಾಗ್ತದೆ. ನಿನ್ನೆ ಕೂಡ ಅವರ ಶನಿ ಪೂಜೆಯನ್ನು ನಾನು ನೋಡುತ್ತಾ ಇದ್ದೆ. ಅವರ ಮಾತುಗಾರಿಕೆ, ವಿಕ್ರಮಾದಿತ್ಯನಾಗಿ ಅವರು ಪಾತ್ರಧಾರಿಯಾಗಿ ಅವರ ವಾದವನ್ನು ನಾನು ಕೇಳ್ತಾ ಇದ್ದೆ. ಹಾಗೆ ಈಗ ಬಹಳ ಮುಂದುವರಿದರೆ ಹಾಗೆ ಈ ಕಲಾವಿದರಿಗೂ ಇನ್ನು ಒಳ್ಳೆಯದಾಗಲಿ, ಇಂಥ ಸಂಸ್ಥೆಗಳು ಇನ್ನೂ ಮೇಲಕ್ಕೆ ತರುವಲ್ಲಿ ಎಲ್ಲ ಸಹಕಾರ ಎಲ್ಲರಿಂದಲೂ ಬರಲಿ ಎಂದು ನಾನು ಹಾರೈಸುತ್ತಾ ನನಗೆ ಈ ದಿನ ಬಂದು ನಿಮ್ಮ ಮುಂದೆ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ಕರ್ನಾಟಕ ಸರಿ
ಯಾಗೇಶ್ವರ ಯಕ್ಷಗಾನ ಕಲಾ ಸಂಘ ಪ್ರತ್ಯೇಕವಾಗಿ ಸಂಜಯ್ ಕುಮಾರ್ ರಾವ್ ಅವರಿಗೆ, ಅವರು ನಮ್ಮ ಮಿತ್ರರು, ನಮ್ಮ ಲಯನ್ ಸಂಸ್ಥೆಯವರು, ಅವರು ಇವರು ಹೇಳಿದಾಗೆ ನಮಗೆ ಗುರುಗಳಾಗಿ ಒಂದು ಸಣ್ಣ ಕಲಾವಿದನಾಗಿ ನಾನು ಕೂಡ ಒಂದು ಭೀಮನ ಪಾಠ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಮಾಡಿದ್ದೇನೆ. ಹಾಗೆ ನಮಗೆ ಇದರ ಅಭಿಮಾನಿ ಕೂಡ. ಹಾಗೆ ಈ ಯಕ್ಷಗಾನ ಇನ್ನೂ ಮುಂದುವರಿಯಲಿ, ಇದಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತಾ ನನಗೆ ಕೊಟ್ಟ ಈ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸತೀಶ್ರೀಯವರಿಗೆ. ಬಂಧುಗಳೇ, ಕಣಿಪುರ ಪತ್ರಿಕೆ ದೀರ್ಘಕಾಲದಿಂದ ಈ ಪತ್ರಿಕೆಯನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿ ಯಕ್ಷಗಾನದ ಮೇಲಿನ ಪ್ರೀತಿ ಅಭಿಮಾನದಿಂದ ಮುನ್ನಡೆಸುತ್ತಿರುವವರು ಚಂಬರ್ತಿ ಮಾರ್. ಇದರ ಚಂದಾದಾರರಾಗಲಿಕ್ಕೆ ಅವಕಾಶ ಇದೆ. ಒಂದು ವರ್ಷಕ್ಕೆ 400 ರೂಪಾಯಿ, 2 ವರ್ಷಕ್ಕೆ 800, 3 ವರ್ಷಕ್ಕೆ 1,000. ಪ್ರೋತ್ಸಾಹಕರು 2,000, 5,000. ಮಹಾಪೋಷಕರು 10,000. ಒಂದು ಪತ್ರಿಕೆಯನ್ನು ಉಳಿಸಿದರೆ, ಬೆಳೆಸಿದರೆ ಅನೇಕ ದಾಖಲೆಗಳನ್ನು ಉಳಿಸಿದ ಆ ಒಂದು ಪುಣ್ಯ ಲಭ್ಯವಾಗ್ತದೆ. ನಮಗೆ ಇದೀಗ ಸಂಗ್ರಹ ಯೋಗ್ಯವಾದಂಥ ಒಂದು ಸಂಚಿಕೆ ಇದು ನಮ್ಮ ವಾಗೀಶ್ವರಿಯ ಎಲ್ಲ ಸದಸ್ಯರಿಗೆ. ಯಾಕೆಂದರೆ ಅನೇಕ ಮಾಹಿತಿಯನ್ನು ಅವರೇ ಸಂಗ್ರಹಿಸಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರುವ ವಿಷಯ. ಇದನ್ನು ಓದಿದಾಗ ನಮ್ಮ ಸಂಘದ ಬಗ್ಗೆ ಇಷ್ಟು ವಿಷಯಗಳು ಇದೆ ಅಲ್ವೇ ಅಂತ ಅವರು ಸಂಗ್ರಹಿಸಿದಂತಹ ಮಾಹಿತಿ ಕೂಡ ಇದರಲ್ಲಿ ಇದೆ. ಇದು ಇನ್ನಷ್ಟು ಮಾಹಿತಿಯ ಸಂಗ್ರಹದೊಂದಿಗೆ ನಮ್ಮ ಸಂಘದ ಒಂದು ಪರಿಚಯ ಪುಸ್ತಕ ಪ್ರಕಟ ಆಗುವುದಕ್ಕೆ ಮೊದಲ ಹೆಜ್ಜೆ ಅಂತ ತಿಳಿದುಕೊಳ್ಳುತ್ತಾ ಚಂಬರ್ತಿ ಮಾರವರ ಕಣಿಪುರ ಪತ್ರಿಕೆಯನ್ನು ಪ್ರೋತ್ಸಾಹಿಸಿ ಎನ್ನುವುದಾಗಿ ವಿನಂತಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅಧ್ಯಕ್ಷರಿಗೆ, ಸನ್ಮಾನವನ್ನು ಸ್ವೀಕರಿಸಿದ ಪದಕಣ್ಣಾಯರಿಗೆ, ವೇದಿಕೆಯ ಗಣ್ಯರಿಗೆ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಅಂಗದ ಸಂಧಾನ ಯಕ್ಷಗಾನ ತಾಳಮದ್ದಳೆ ಮುಂದುವರಿಯುತ್ತದೆ.